ನಮಸ್ಕಾರ ವೀಕ್ಷಕರೇ, ದರ್ಪಣ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದಾನೆ. ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿರೋ ಟಾಪ್ನವರು. ಪ್ರತಿ ವಾರ ಒಬ್ಬ ಹೊಸ ಅತಿಥಿಯೊಂದಿಗೆ, ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದಾನೆ. ಈ ವಾರ ನಮ್ಮ ವಿಚಾರ ಏನಂತ ಹೇಳಿದ್ರೆ, ಫೋಕ್ಸೋ ಕಾಯ್ದೆ ಏನಿದು, ಫೋಕ್ಸೋ ಕಾಯ್ದೆ ಇದರ ವಿಸ್ತೃತ ರೂಪವೇನು, ಇದರ ತನಿಖೆಗಳ ಹಂತಗಳೇನು, ಇದೆಲ್ಲದರ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇವತ್ತು ನಮ್ಮ ಅತಿಥಿಗಳಾಗಿ ಕರ್ನಾಟಕದ ಅತಿ ಕಿರಿಯ ಜಿಲ್ಲಾ ವಿಶೇಷ ಸರ್ಕಾರಿ ಅಭಿಯೋಜಕರು ಫೋಕ್ಸೋ ಕಾಯ್ದೆ ಅಡ್ವೊಕೇಟ್ ವಿಜಯ್ ವಾಸು ಪೂಜಾರಿ ಅವರಿದ್ದಾರೆ. ಬನ್ನಿ, ಪ್ರಥಮವಾಗಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಇಸ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತಿಸ್ತಾ ಇದ್ದೇನೆ ಸರ್. ತುಂಬ ಒಂದು ಕಾಯ್ದೆಗಳಾಗಿರ್ಬೋದು ಅಥವಾ ತುಂಬ ವಿಚಾರಣೆಗಳು ಅಥವಾ ಎಲ್ಲ ರೀತಿಯಲ್ಲೂ ಕೂಡ ಒಂದು ನ್ಯಾಯಾಲಯದಲ್ಲಿ ನಡೀತಾನೆ ಇರ್ತದೆ. ಅದರಲ್ಲೂ ಕೂಡ ಇತ್ತೀಚೆಗೆ ನಾವು ಕೇಳುವಂಥ ಹೆಸರು ಏನಿದ್ರೆ ಅದು ಫೋಕ್ಸೋ ಅಂತೇಳಿ. ತುಂಬ ಜನರಲ್ಲಿ ಆ ಒಂದು ಕನ್ಫ್ಯೂಷನ್ಸ್ಗಳು ಅಥವಾ ಅದರ ಬಗ್ಗೆ ಒಂದು ಕುತೂಹಲಗಳಿದೆ. ಏನಿದ್ದು ಫೋಕ್ಸೋ, ಇದ್ರ ಒಂದು ವಿಸ್ತೃತ ರೂಪ ಏನು ಅಂತ? ನವೆಂಬರ್ 14, 2012 ಈ ಕಾಯ್ದೆ ಅಸ್ತಿತ್ವಕ್ಕೆ ಬರುತ್ತೆ. ಆ ಕಾಯ್ದೆ ಬರುವ ಪೂರ್ವದಲ್ಲಿ ಯಾವುದೇ ಒಂದು ಕಾಯ್ದೆ ಇರ್ಬೋದು ಅಥವಾ ಕಟ್ಟಳೆ ಇರ್ಬೋದು, ಅದು ರಾತ್ರಿ ಆಗಲಾಗುವ ಹೊತ್ತಿನಲ್ಲಿ ಅದು ಜನ್ಮ ತಾಳುವುದಿಲ್ಲ ಅಥವಾ ಅದು ಅಸ್ತಿತ್ವಕ್ಕೆ ಬರುವುದಿಲ್ಲ. 2004 ಒಂದು ಸಾಕ್ಷಿ ಎಂಬ ಮಹಿಳಾ ಸಂಘಟನೆ ಸುಪ್ರೀಂ ಕೋರ್ಟ್ನ ಮುಂದೆ ಒಂದು ರಿಟ್ ಅರ್ಜಿ ಸಲ್ಲಿಸುತ್ತೆ. ಈಗಿರುವ ಕಾಯ್ದೆಯಲ್ಲಿ ಮಕ್ಕಳ ಬಗ್ಗೆ ಆಗುವಂಥ ಲೈಂಗಿಕ ದೌರ್ಜನ್ಯ ಇರ್ಬೋದು, ಅತ್ಯಾಚಾರ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಸರಿಯಾದಂಥ ಒಂದು ಇದಿಲ್ಲ, ಪರಿಣಾಮಕಾರಿಯಾದಂಥ ಸೆಕ್ಷನ್ ಇಲ್ಲ ಅಂತ ಅವತ್ತು ಸುಪ್ರೀಂ ಕೋರ್ಟ್ನ ಮುಂದೆ ಒಂದು ರಿಟ್ ಅರ್ಜಿ ಸಲ್ಲಿಸಲಾಗುತ್ತೆ 2004. ಆ ಸಂದರ್ಭ ಜಸ್ಟಿಸ್ ಎಸ್ ಆರ್ ಬಾಬು ಮತ್ತು ಭಾನುಪ್ರಿಯ ಅವರ ಬೆಂಚಿನ ಮುಂದೆ ರಿಟ್ ಅರ್ಜಿ ಬರುತ್ತೆ. ಆ ನಂತರ ನ್ಯಾಯಾಲಯ ಅದನ್ನು ಪಾರ್ಲಿಮೆಂಟ್ಗೆ ಕಳಿಸಿಕೊಡುತ್ತೆ. ಈಗ ನಮ್ಮಲ್ಲಿ ಇಂಡಿಯನ್ ಪೆನಲ್ ಕೋಡ್ ಇದೆ, ಅದು ಬ್ರಿಟಿಷರ್ ಆಳ್ವಿಕೆ ಸಂದರ್ಭದಲ್ಲಿ ಆದಂತ ಕಾಯಿದೆ, ಅದರಲ್ಲಿ ಕೂಡ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಕಲಂಗಳಿದೆ, ಆ ನಂತರ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ಕಲಂ ಇದೆ. ಆದರೆ ಎಲ್ಲಿ ಕೂಡ ಸ್ಪೆಸಿಫಿಕ್ ಆಗಿ ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ಇರ್ಬೋದು ಅಥವಾ ಹೆರಾಸ್ಮೆಂಟ್ ಇರ್ಬೋದು ಅಥವಾ ಲೈಂಗಿಕ ಅಲ್ಲೆ ಅಂತ ಇರ್ಬೋದು, ಅದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದು ಇರಲಿಲ್ಲ ಈ ಕಾಯ್ದೆ ಬರುವ ಪೂರ್ವದಲ್ಲಿ. ಆ ನಂತರ ಏನಾಗುತ್ತೆ ಅಂದರೆ 2012 ಈ ಕಾಯ್ದೆ ಅಸ್ತಿತ್ವಕ್ಕೆ ಬರುತ್ತೆ. ತಮ್ಗೆ ಗೊತ್ತಿರ್ಬೋದು 2012 ನಮ್ಮ ನಿರ್ಭಯ ಪ್ರಕರಣ ಆಗುತ್ತೆ. ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿಯ ಮೇಲೆ ದೆಹಲಿಯಲ್ಲಿ ಸಂಚರಿಸುವ ಬಸ್ಸಿನಲ್ಲಿ ಕಾಮುಕರು ಅವಳನ್ನು ಅತ್ಯಾಚಾರ ಮಾಡ್ತಾರೆ, ಆ ನಂತರ ಅವಳ ಸಾವು ಈ ದೇಶದಲ್ಲಿ ಒಂದು ಕಾನೂನಿನ ಒಂದು ಹೋರಾಟವನ್ನು ತಂದುಕೊಡುತ್ತೆ. ಅದಕ್ಕಿಂತ ಪೂರ್ವದಲ್ಲಿ 2014 ಈ ಕಾಯ್ದೆ ಬಂದಿದ್ರು ಕೂಡ ಅದರ ಚಾಲ್ತಿಯಲ್ಲಿ ಇರಲಿಲ್ಲ, ಕಡಿಮೆ ಇತ್ತು, ಇತ್ತು ಕಡಿಮೆ ಇತ್ತು. ಆ ನಂತರ ಇದು ಪರಿಣಾಮಕಾರಿಯಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಆ ನಂತರ ಏನಾಗುತ್ತೆ ಅಂದ್ರೆ, ಈ ವಿಶೇಷವಾಗಿ ಈ ಕಾಯ್ದೆ ಬಗ್ಗೆ ನಾನು ಹೇಳುವುದಾದ್ರೆ, ಇಲ್ಲಿ ಮಗುವನ್ನು ಲೈಂಗಿಕವಾಗಿ ನಾವು ಮುಟ್ಲೇಬೇಕಾಗಿಲ್ಲ. ಈ ಕಾನೂನು ಏನ್ ಹೇಳುತ್ತೆ, ಒಂದು ಮಗುವನ್ನು ಲೈಂಗಿಕ ಉದ್ದೇಶದಿಂದ ದಿಟ್ಟಿಸಿ ನೋಡುದು ಕೂಡ ಅಪರಾಧ ಅಂತ ಹೇಳುತ್ತೆ. ಈಗ ಮಕ್ಕಳಂದ್ರೆ ಯಾರಂತ ನೋಡುವ, ಮಕ್ಕಳಂದ್ರೆ 18 ಕೆಳಗಿನ ಯಾವುದೇ ವ್ಯಕ್ತಿ ಇರ್ಬೋದು, ಅದು ನಪುಸ್ತಕರು ಇರ್ಬೋದು ಅಥವಾ ಗಂಡು ಮಗು ಇರ್ಬೋದು ಅಥವಾ ಹೆಣ್ಣು ಮಗು ಇರ್ಬೋದು, ಇದನ್ನು ಕಾಯ್ದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಅಂತ ಪರಿಗಣಿಸುತ್ತೆ. ಆ ನಂತರ ಈ ಕಾಯ್ದೆಯ ಪ್ರಕಾರ ಈಗ ಒಂದು ಪ್ರಕರಣ ದಾಖಲಾಗಿದೆ ಅಂತ ಇಟ್ಕೊಳ್ಳೋ ನಾವು. ಈಗ ನಾನು ಈ ಇಲ್ಲಿಗೆ ಬರ್ತಾ ಇದ್ದೆ, ಇಲ್ಲಿಗೆ ಬರ್ತಾ ಇರುವಂತ ಸಂದರ್ಭ, ಯಾವುದೋ ಒಬ್ಬ ಕಾಮುಕ ಒಂದು ಮಗುವನ್ನು ಅರೇಂಜ್ಮೆಂಟ್ ಮಾಡ್ತಿದ್ದ ಅಂತ ಇಟ್ಕೊಳ್ಳೋ, ಅಥವಾ ದೌರ್ಜನ್ಯ ಮಾಡ್ತಿದ್ದ ಅಂತ ಇಟ್ಕೊಳ್ಳೋ, ಅಥವಾ ಲೈಂಗಿಕ ಅಲ್ಲೇ ಮಾಡ್ತಿದ್ದ ಅಂತ ಇಟ್ಕೊಳ್ಳೋ, ನಾನು ಸುಮ್ಮನೆ ಕುತ್ಕೊಂಡ್ರು ಕೂಡ, ನನ್ಗೆ ಇಲ್ಲ ನನಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಥವಾ ಯಾವುದೇ ಒಂದು ಇದಕ್ಕೆ ಹೋಗ್ಬೇಕು ಅಂತ ನಾನು ಸುಮ್ಮನೆ ಬಂದರೂ ಕೂಡ ಅಲ್ಲಿ ನಾನು ಕೂಡ ಆರೋಪಿ ಆಗ್ತೇನೆ. ಇಲ್ಲಿ ಸಮಾಜದ ಈ ಸಮಾಜದ ಜವಾಬ್ದಾರಿಯನ್ನು ಈ ಕಾಯ್ದೆ ಎತ್ತಿ ತೋರಿಸುತ್ತೆ. ಯಾಕಂದ್ರೆ ಅದು ನನಗೆ ಸಂಬಂಧಪಟ್ಟ ಮಗು ಅಲ್ಲ, ನಾನು ಸುಮ್ಮನೆ ಇರುವಾಗೆ ಇಲ್ಲ, ನನ್ನ ಜವಾಬ್ದಾರಿ ಏನಿದೆ ಆ ಮಗುವನ್ನು ಆದಷ್ಟು ಬೇಗ, ಈಗ ಆ ಮಗುವಿಗೆ ಮೆಡಿಕಲ್ನ ಅವಶ್ಯಕತೆ ಇದೆ ಅಂತ ಕಂಡು ಬಂದರೆ ಸಂಬಂಧಪಟ್ಟ ಅಲ್ಲೇ ಹತ್ತಿರ ಇರುವಂಥ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನ್ ಮುಂದೆ ನಾನು ಹಾಜರ್ಪಡಿಸಬೇಕಾಗತ್ತೆ. ಅಲ್ಲಿ ಕೂಡ ಕಾಯ್ದೆ ಕ್ಲಿಯರ್ ಆಗಿ ಹೇಳುತ್ತೆ, ಒಂದು ವೇಳೆ ಅದು ಹೆಣ್ಣು ಮಗುವಾಗಿದ್ದಲ್ಲಿ ಆ ಮಗುವನ್ನು ಮಹಿಳಾ ವೈದ್ಯರೇ ಪರೀಕ್ಷೆ ಮಾಡಬೇಕು ಅಂತ ಹೇಳುತ್ತೆ. ಈಗ ನಾನು ಆ ಮಗುವನ್ನು ಇಲ್ಲಿ ಹತ್ತಿರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೇನೆ ಅಂತ ಇಟ್ಕೊಳ್ಳುವ, ಆ ಸಂದರ್ಭ ಅಲ್ಲಿ ಮಹಿಳಾ ವೈದ್ಯರು ಇರಬೇಕು, ಆ ಮಹಿಳಾ ವೈದ್ಯರು ಅವರನ್ನು ಪರೀಕ್ಷೆ ಮಾಡಬೇಕು. ಇನ್ ಕೇಸ್ ಮಹಿಳಾ ವೈದ್ಯರ ಕೊರತೆ ಇದೆ ಅಂತ ಇಟ್ಕೊಳ್ಳುವ, ಆಗ ಈಗ ಮಗುಗೆ ತುರ್ತು ಅವಶ್ಯಕತೆ ಇದೆ,
ಚಿಕಿತ್ಸೆ ಅವಶ್ಯಕತೆ ಇದೆ. ಒಂದು ವೇಳೆ ಚಿಕಿತ್ಸೆ ಕೊಡದಿದ್ದರೆ ಆ ಮಗುವಿನ ಜೀವಕ್ಕೆ ಸಂಚಕರ ಆಗುವಂತ ಎಲ್ಲ ಸಂದರ್ಭಗಳು ಇದೆ. ಒಂದು ಘಟನೆಯನ್ನು ಆ ಸಂದರ್ಭ, ಈಗ ಲೇಡಿ ಡಾಕ್ಟರ್ ಇಲ್ಲದಿದ್ದಂತ ಸಂದರ್ಭ ಆ ಲೇಡಿ ಸ್ಟಾಫ್ಗಳು ಯಾರಿದ್ದಾರೆ, ನರ್ಸ್ಗಳಿರ್ಬೋದು, ಅವರ ಅವರ ಸಮಕ್ಷಮ ಯಾರಾದ್ರೂ ಪುರುಷ ವೈದ್ಯರು ಪರೀಕ್ಷೆ ಮಾಡಬಹುದು. ಅಲ್ಲಿ ಆ ಪ್ಲೇಸ್ ಅಲ್ಲಿ ಮಹಿಳೆಯರು ಇರ್ಲೇಬೇಕು ಇರ್ಲೇಬೇಕು. ಆ ನಂತರ ಈಗ ನಾನು ಕರ್ಕೊಂಡು ಹೋಗಿದ್ದೇನೆ ಅಂತ ಹೇಳ್ಕೊಳ್ಳ, ನಾನು ಕರ್ಕೊಂಡು ಹೋಗಿದ್ದೇನೆ ಅಂತ ಹೇಳಿ ನನ್ನ ಕನ್ಸೆಂಟ್ ಬೇಕು. ಆ ಮಗುವಿನ ಯಾರು ಪಾಲಕರಿದ್ದಾರ ಅದರ, ಆ ಮಗುವಿಗೆ ಯಾರು ಬೇಕಾದವರು ಇದ್ದಾರ ಅವರ ಸಮ್ಮತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಸಮ್ಮತಿ ಇಲ್ಲದೆ ಪರೀಕ್ಷೆ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಆ ನಂತರ ಡಾಕ್ಟರ್ ಪರೀಕ್ಷೆ ಮಾಡಿದ್ದಾರೆ, ಸಮ್ಮತಿಯ ರಿಟರ್ನ್ ಕನ್ಸೆಂಟ್ ತಗೊಂಡಿದ್ದಾರೆ, ಪರೀಕ್ಷೆ ಮಾಡಿದ್ದಾರೆ. ಆ ನಂತರ ಈಗ ಆಯಿತು, ಆ ನಂತರ ನಾನು ಮಹಿಳಾ ಠಾಣೆಗೆ ಹೋಗಿ ದೂರು ಕೊಡ್ತೇನೆ ಅಂತ ಇಟ್ಕೊಳ್ಳ. ಈಗ ಮಹಿಳಾ ಠಾಣೆಗೆ ಹೋಗಿ ನಾನು ಇಲ್ಲಿ ವುಮನ್ ಮಹಿಳಾ ಠಾಣೆ ಇದೆ, ಅಲ್ಲಿ ಹೋಗಿ ದೂರು ಕೊಟ್ಟಿದ್ದೇನೆ. ದೂರು ಕೊಟ್ಟಾಗ ಕೂಡ ಅಲ್ಲಿ ತನಿಖಾಧಿಕಾರಿಯು ಏನು ಮಾಡಬೇಕು, ಈಗ ಮಗು ಒಂದು ವೇಳೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೆ ಅಲ್ಲಿಂದ ಇಂಟಿಮೇಷನ್ ಹೋಗುತ್ತೆ, ಠಾಣೆಗೆ ಇಂಟಿಮೇಷನ್ ಹೋಗುತ್ತೆ, ಅಲ್ಲಿಂದ ಠಾಣಾಧಿಕಾರಿ ಅಲ್ಲಿಗೆ ಬರುತ್ತಾರೆ. ಇನ್ ಕೇಸ್ ಮಗುವನ್ನು ನಾನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದೇನೆ ಅಂತ ಇಟ್ಕೊಳ್ಳುವ, ಆ ಮಗುವನ್ನು ಅಲ್ಲಿ ಅವರು ಅಲ್ಲಿ ವಿಚಾರಣೆಗೆ ಒಳಪಡಿಸುವಾಗ ಅಲ್ಲಿ ನಾಟ್ ಎ ಬಿಲೋ ದಿ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕಿನವರು ಆ ಮಗುವ ಹೇಳಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳುತ್ತೆ ಕಾನೂನು. ಈಗ ನಾವು ಈ ಇಂಥ ಕೆಲವೊಂದು ಏನಿದೆ ಪ್ರಿವಿಲೇಜ್ ಇದೆ, ಬೇರೆ ಕಾಯ್ದೆಯಲ್ಲಿ ಇಲ್ಲ. ಈಗ ನಾನು ಮಗುವನ್ನು ಕರ್ಕೊಂಡು ಹೋಗಿದ್ದೇನೆ, ಆಯಿತು, ಮಗುವನ್ನು ಕರ್ಕೊಂಡು ಹೋಗಿದ ನಂತರ ಅಲ್ಲಿ ಕೂಡ ನಾಟ್ ಎ ಬಿಲೋ ದಿ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕಿನ ಕೆಳಗಿನವರಲ್ಲದವರು ಆ ಮಗುವನ್ನು ಪರೀಕ್ಷೆ ಇದು ವಿಚಾರಣೆಗೆ ಒಳಪಡಿಸಬೇಕು. ಆ ಸಂದರ್ಭ ಕೂಡ ಅವರು ಮಪ್ತಿಯಲ್ಲಿ ಇರಬೇಕು, ಯೂನಿಫಾರ್ಮಲ್ಲಿ ಇರಬಾರ್ದು. ಇಲ್ಲ ಆ ಮಗು ಈಗ ಹೇಳುತ್ತೆ, ಇಲ್ಲ ನಾನು ಠಾಣೆಗೆ ಬರುವುದಿಲ್ಲ, ನನ್ನನ್ನು ತಾವು ನನ್ನ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಅಥವಾ ಇಂಥ ಕಡೆಯಲ್ಲಿ ವಿಚಾರಿಸಿ ಅಂತ ಹೇಳಿದರೆ ತನಿಖಾಧಿಕಾರಿಯವರು ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆ ಮಗು ಎಲ್ಲಿ ಇಚ್ಛಿಸುತ್ತೋ ಅಲ್ಲಿ ಆ ಮಗುವನ್ನು ನಾವು ಇದು ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ನಮ್ಮ ಹಲವಾರು ಪ್ರಕರಣದಲ್ಲಿ ತನಿಖಾಧಿಕಾರಿಯವರು ಖುದ್ದು ಹೋಗಿ ಮನೆಗೆ ಹೋಗಿ ಆ ಮಗುವನ್ನು ವಿಚಾರಣೆ ಮಾಡಿದಂಥ ಹಲವಾರು ಘಟನೆಗಳು ನಮ್ಮ ಪೋಕ್ಸೋ ಕಾಯ್ದೆಯಲ್ಲಿ ಆಗಿದೆ. ಈ ಅಂದರೆ ಈಗ ಪೋಕ್ಸೋ ಕಾಯ್ದೆ ಅಂತ ಹೇಳಿದ ಕೂಡ ಒಂದು ರೀತಿಯಲ್ಲಿ ಇದರಲ್ಲಿ ಮಾನವೀಯತೆಯ ಒಂದು ಆ ನೆರಳು ಕೂಡ ಜಾಸ್ತಿಯೇ ಇರುವಂಥದ್ದು. ಯಾಕಂದರೆ ಎಲ್ಲೋ ಮಗು ಹೆದರ್ತದೆ, ಆ ಕಾಕಿ ಯೂನಿಫಾರ್ಮನ್ನು ನೋಡಿದಾಗ ಮಗು ಹೆದರ್ಕೊಂಡು ಬಾಯಿ ಬಿಡೋದಿಲ್ವೇನೋ ಅಥವಾ ಬೇರೆ ಬೇರೆ ವಿಚಾರಗಳು ಕೂಡ ಇದರಲ್ಲಿ ಅಡಗಿರ್ಬೋದೇನೋ ಅಂತ. ಇಲ್ಲ ಖಂಡಿತವಾಗಿ ಇದು ಮಕ್ಕಳ ಸ್ನೇಹಿ ಕಾಯ್ದೆ, ಮಕ್ಕಳ ಪರವಾಗಿ ಬಂದಂಥ ಕಾಯ್ದೆ. ನಾವು ಎಲ್ಲೋ ಓದಿಲ್ಲ, ಇದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಪ್ರಥಮವಾಗಿ ಕಾಯ್ದೆ ಅಸ್ತಿತ್ವಕ್ಕೆ ಬಂತು. ಇದಕ್ಕಿಂತ ಮೊದಲು ಯಾವುದೇ ದೇಶದಲ್ಲಿ ಈ ಕಾಯ್ದೆ ಬರಲಿಲ್ಲ ಅಂತ ಇದೆ. ಆ ನಂತರ 2007 ಒಂದು ಸಮೀಕ್ಷೆ ಆಗುತ್ತೆ, ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ ಅಂದಿನ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ ಒಂದು ಸಮೀಕ್ಷೆ ಮಾಡುತ್ತೆ. ಆ ಸಮೀಕ್ಷೆಯ ಪ್ರಕಾರ ಏನು ಹೇಳುತ್ತೆ ಅಂದರೆ ಅರ್ಧದಷ್ಟು ಹೆಣ್ಮಕ್ಕಳ ಮೇಲೆ ಒಂದಲ್ಲ ಒಂದು ಕಾರಣದಿಂದ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳುತ್ತೆ. ಅಷ್ಟೆಲ್ಲ ಈ ಅರ್ಧದಷ್ಟು ಮಕ್ಕಳ ಮೇಲೆ ಒಂದಲ್ಲ ಒಂದು ಕಾರಣದಿಂದ ಯಾರು ದೌರ್ಜನ್ಯ ಮಾಡ್ತಾ ಇದ್ದಾರೆ, ದೂರದವರಲ್ಲ, ಮಗುವಿನ ಆತ್ಮೀಯರು, ಮಗುವಿನ ಸಂಬಂಧಿಕರು, ಮಗುವಿನ ಪರಿಸರದಲ್ಲೇ ಇರುವವರು, ಯಾರು ಬೇರೆಯವರಿಂದ ಆಗ್ತಾ ಇಲ್ಲ ಅಂತ ಹೇಳುತ್ತೆ. ಆ ನಂತರ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ ಆ ಸಮೀಕ್ಷೆ ಏನ್ ಹೇಳುತ್ತೆ ಅಂದ್ರೆ ಹೆಚ್ಚಿನ ಪ್ರಕರಣಗಳು ಇವತ್ತು ತನಿಖೆ ಇದು ಬೆಳಕಿಗೆ ಬರ್ತಾ ಇಲ್ಲ. ಏನು ಆ ರಿಪೋರ್ಟ್ ಹೇಳುತ್ತೆ 2007 ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ ಮಾಡಿದಂಥ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ಕೆಲವರು ಮಾನ ಮರ್ಯಾದೆ ಗಂಜಿ, ಬೇಡಪ್ಪ ನಾಳೆ ಮಾ ಮಗು ಮದುವೆಯಾಗಿ ಹೋಗುವಳು ಅಥವಾ ಯಾವುದೋ ಒಂದು ಅಂಜಿಕೆ ಅಥವಾ ಸಮಾಜ ನಾಳೆ ಏನು ನಮ್ಮನ್ನು ಭಾವಿಸುತ್ತೋ ಎಂಬ ಕಾರಣಕ್ಕಾಗಿ ಇಂಥ ಘಟನೆಗಳಾದರೂ ಕೂಡ ಎಲ್ಲಿ ಕೂಡ ಅದು ಬೆಳಕಿಗೆ ಬರ್ತಾ ಇಲ್ಲ. ಅದಕ್ಕಾಗಿ ಇದು ಮಕ್ಕಳಿಗಾಗಿ ಮಾಡಿದಂಥ ಕಾಯ್ದೆ. ಇವನ್ನು ಈ ಪೋಕ್ಸೋ ಕಾಯ್ದೆಯಲ್ಲಿ ತಾವು ನೋಡಿದರೆ ಕ್ಲಿಯರ್ ಆಗಿ ಹೇಳುತ್ತೆ, ಎಲ್ಲಿ ಕೂಡ ಅತ್ಯಾಚಾರ ಅಂತ ನಾವು ವರ್ಡ್ ಯೂಸ್ ಮಾಡೋದಿಲ್ಲ. ಓಕೆ, ಅಲ್ಲಿ ಏನಾದ್ರೆ ಮಕ್ಕಳ ಮೇಲೆ ನಡೆಯುತ್ತಾ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಅಂತ ಹೇಳ್ತೇವೆ, ಲೈಂಗಿಕ ಅಲ್ಲೇ ಅಂತ ಹೇಳ್ತೇವೆ, ಘೋರ ಲೈಂಗಿಕ ಅಲ್ಲೇ ಅಂತ ನಾವು ವ್ಯಾಖ್ಯಾನ ಮಾಡ್ತೇವೆ, ನಾ ಎಲ್ಲಿ ಕೂಡ ರೇಪ್ ಅಂತ ಅಥವಾ ಅತ್ಯಾಚಾರ ಅಂತ ನಾವು ಎಲ್ಲಿ ಇದು ಮಾಡೋದಿಲ್ಲ. ಓಕೆ, ಯಾಕಂದ್ರೆ ಅದು ಹೆಣ್ಣಿನ ಒಂದು ಅವಳ ವೈಯಕ್ತಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅದಕ್ಕಾಗಿ ಎಲ್ಲಿ ಕೂಡ ಅದನ್ನು ನಾವು ಇದು ಕಾಯ್ದೆಯಲ್ಲೇ ಇಲ್ಲ ರೇಪ್ ಅಂತ, ನಾವು ಎಲ್ಲಿ ಕೂಡ ಅದನ್ನು ನಾವು ಬಳಸುವುದಿಲ್ಲ, ಕಾಯ್ದೆಯಲ್ಲಿ ಕೂಡ ಇಲ್ಲ. ಈಗ ಪೋಕ್ಸೋ ಅಂತ ಹೇಳ್ತಿರಲ್ಲ, ಅದರದ್ದು ಕಂಪ್ಲೀಟ್ ಒಂದು ನೇಮಿನ ಒಂದು ಕಂಪ್ಲೀಟ್ ಡೆಫಿನೇಷನ್ ಹೇಗಿದೆ? ಮಕ್ಕಳ ಮೇಲೆ, ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ಲೈಂಗಿಕ ದೌರ್ಜನ್ಯ. ತಮ್ಗೆ ಗೊತ್ತಿರ್ಬೋದು, ನಾನು ಆಗ್ಲೇ ಹೇಳಿದ್ದೇನೆ, ಇವತ್ತು
ಹುಟ್ಟಿಸಿದ ತಂದೆ ಕೂಡ ಮಗುವಿನ ಮೇಲೆ ದೌರ್ಜನ್ಯ ಮಾಡಿದಂತ ಪ್ರಕರಣವನ್ನು ನಾನು ನೋಡಿದ್ದೇನೆ. ಒಡ ಹುಟ್ಟಿದ ಅಣ್ಣನೇ ಅತ್ಯಾಚಾರ ಮಾಡಿದಂತ ಪ್ರಕರಣವನ್ನು ನೋಡಿದ್ದೇನೆ. ಅವಳು ಪ್ರೆಗ್ನೆನ್ಸಿ ಆದಂತ ಘಟನೆಯನ್ನು ನಾನು ನನ್ನ ನ್ಯಾಯಾಲಯದಲ್ಲಿ ನಾನು ನೋಡಿದ್ದೇನೆ. ಅದೇ ರೀತಿ ಇಂತಹ ಕಾಯ್ದೆಗಳು, ಇದು ಬಲಿಷ್ಠವಾದಂತ ಕಾಯ್ದೆ ಇದು, ಇದರಲ್ಲಿ ನಾನ್ ಬೇಲೇಬಲ್ ಒಫೆನ್ಸ್ ಇದೆ. ಆರೋಪಿಗಳು ಅಷ್ಟು ಬೇಗ ತಪ್ಪಿಸಿಕೊಳ್ಳಿಕ್ಕೆ ಕಾಯ್ದೆಯಿಂದ ಸಾಧ್ಯತೆ ಇಲ್ಲ ನನ್ನ ಪ್ರಕಾರ. ನಾವು ತನಿಖಾಧಿಕಾರಿಗಳು ಅಭಿಯೋಜಕರು ಸರಿಯಾಗಿ ಪ್ರಕರಣವನ್ನು ತನಿಖಾಧಿಕಾರಿಗಳು ಸರಿಯಾಗಿ ತನಿಖೆ ನಡೆಸಿ ಅಭಿಯೋಜಕರು ಸರಿಯಾಗಿ ನ್ಯಾಯಾಲಯದಲ್ಲಿ ಅದನ್ನು ವಿಚಾರಣೆಗೆ ಒಳಪಡಿಸಿದರೆ ಖಂಡಿತವಾಗಿ ಆರೋಪಿಗೆ ಖಂಡಿತ ಶಿಕ್ಷೆ ಆಗುತ್ತೆ, ಕಟ್ಟಿಟ್ಟ ಬುತ್ತಿ. ಇಲ್ಲಿ ಒಂದು ಏನಾಗುತ್ತೆ ಅಂದರೆ, ನಾವು ನೋಡಿದ ಮಟ್ಟಿಗೆ ಎಷ್ಟೋ ತುಂಬ ಪ್ರಕರಣದಲ್ಲಿ ಈ 17, 17.5, 16 ಈ ಏಜಿನ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಏನೋ ಪ್ರೀತಿ ಪ್ರೇಮ ಪ್ರಣಯ ಅಂತ ಓಡಿ ಹೋಗ್ತಾರೆ. ಆನಂತರ ಮನೆಯವರಿಗೆ ಅಥವಾ ಯಾರಿಗೋ ಸಿಕ್ಕಿ ಬೀಳ್ತಾರೆ. ಆನಂತರ ಮನೆಯವರು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಆನಂತರ ಅವಳು ವಿಚಾರಣೆ ಸಂದರ್ಭ ಅಭಿಯೋಜನೆಗೆ ವಿರುದ್ಧವಾಗಿ ಒಂದು ವೇಳೆ ಅವನು ಅಂಥ ಘಟನೆ ಮಾಡಿದ್ದರೂ ಕೂಡ ಅವಳು ಅದಕ್ಕೆ ವಿರುದ್ಧವಾಗಿ ಇಲ್ಲ ಇಲ್ಲ ಅವನು ಅಂಥದ್ದು ಮಾಡಲಿಲ್ಲ ಅಂತ ಎಷ್ಟೋ ಪ್ರಕರಣದಲ್ಲಿ ಇವತ್ತು ಉಡುಪಿಯಲ್ಲಿ ಅತಿ ಹೆಚ್ಚು ಪ್ರಕರಣ ಒಂದು ವೇಳೆ ಎಲ್ಲಾದರೂ ಬಿಡುಗಡೆ ಆಗಿದ್ದಾದರೆ ಆ ತನಿಖಾಧಿಕಾರಿಯ ವೈಫಲ್ಯ ಅಲ್ಲ, ಅಭಿಯೋಜನೆಯ ವೈಫಲ್ಯ ಅಲ್ಲ, ಇಲ್ಲಿ ನೊಂದ ಬಾಲಕಿ ಅಥವಾ ಅವರ ಮನೆಯವರು ಎಲ್ಲೋ ಒಂದು ಕಡೆ ಆ ಬೇಡಪ್ಪ ಕಾಂಪ್ರಮೈಸ್ ಕೋರ್ಟ್ನ ಹೊರಗಡೆ ಏನಾದರೂ ಒಂದು ರಾಜಿ ಮಾಡಿದರೂ ಕೂಡ ಆ ಕಾರಣದಿಂದ ಬಿಡುಗಡೆ ಆಗಿರ್ಬೋದು. ವಿನ ಎಲ್ಲಿ ಕೂಡ ಒಂದು ವೇಳೆ ನಿಜವಾಗಿ ನೊಂದ ಬಾಲಕಿಗೆ ಅಪರಾಧ ಆಗಿದ್ದೆ, ಇಲ್ಲ ನನಗೆ ಸರ್ ನನಗೆ ನ್ಯಾಯ ಬೇಕು ಅಂತ ಕೇಳಿಕೊಂಡು ಬಂದರೆ ಖಂಡಿತ ಅವಳಿಗೆ ನ್ಯಾಯ ಸಿಕ್ಕಿದೆ, ಅದರಲ್ಲಿ ಅನುಮಾನ ಇಲ್ಲ. 100%, 100% ಇದು ಸಿಕ್ಕಿದೆ ಅವಳಿಗೆ. ಈ ಕಾಯ್ದೆ ವಿಶೇಷತೆ ಇನ್ನೊಂದಿದೆ, ಇಲ್ಲಿ ಪರಿಹಾರ ಎಂಬುದು ಸಿಗುತ್ತೆ ಅವಳಿಗೆ. ಈಗ ಒಂದು ಮಗುವಿನ ಮೇಲೆ ದೌರ್ಜನ್ಯ ಆದಂಥ ಸಂದರ್ಭ ಪ್ರಥಮ ವರ್ತಮಾನ ವರದಿ ತಯಾರಾಗುತ್ತೆ. ಪ್ರಥಮ ವರ್ತಮಾನ ವರದಿ ತಯಾರಾದ ನಂತರ ಅವಳಿಗೆ ಜಿಲ್ಲಾ ಕಾನೂನು ಪ್ರಾಧಿಕಾರ ಅಂತ ಇದೆ, ಉಡುಪಿ ನ್ಯಾಯಾಲಯದ ಆವರಣದಲ್ಲೇ ಇದೆ ಅದರ ಕಚೇರಿ, ಅಲ್ಲಿ ಅವಳು ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಅವಳಿಗೆ ಪ್ರಥಮವಾಗಿ ಅವಳಿಗೆ ಎಷ್ಟು ಖರ್ಚೆಯಾಗಿದೆ ಅದಕ್ಕೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅವಳಿಗೆ ಒಂದು ಪರಿಹಾರ ಕೊಡ್ತಾರೆ. ಆನಂತರ ಫೈನಲ್ ಪರಿಹಾರ ಕೂಡ ಕೊಡ್ತಾರೆ, ಇದು ತುರ್ತು ಪರಿಹಾರ ಕೊಡ್ತಾರೆ. ಆನಂತರ ಎರಡನೇ ಸರಿ ಕೂಡ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಆನಂತರ ಇಲ್ಲಿ ಮಗುವನ್ನು ನಾವು ಸ್ನೇಹ ಇದರಲ್ಲಿ ನಾವು ಕಾಣಬೇಕಾಗುತ್ತೆ, ಫ್ರೆಂಡ್ಲಿ ನೇಚರ್ ಆಗಿ ನೋಡ್ತೇವೆ. ಇವನ್ ತನಿಖಾಧಿಕಾರಿಯವರು ಕೂಡ ಎಲ್ಲಿ ಕೂಡ ಮಗುವನ್ನು ಗದರಿಸಲಿಕ್ಕೆ ಆಗಲಿ ಅಥವಾ ಏನೋ ಜೋರು ಮಾಡುವಂಥ ಯಾವುದೇ ಪ್ರಮೇಯಗಳು ಇಲ್ಲಿ ನಡೆಯುವುದಿಲ್ಲ. ಆನಂತರ ಈಗ ಉಡುಪಿಯ ಬಗ್ಗೆ ನಾನು ವಿಶೇಷವಾಗಿ ಹೇಳುವುದಾದರೆ, ಆ ಮಗುವನ್ನು ಮಗುವಿಗೆ ಸಂಬಂಧಪಟ್ಟ ವಿಚಾರಣೆಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಅವಳಿಗೆ ವಿಶೇಷವಾದಂಥ ಕೊಠಡಿ ಕೂಡ ಇದೆ, ಆ ಕೊಠಡಿಗೆ ಯಾರು ಬೇರೆ ಯಾರೂ ಹೋಗ್ಲಿಕ್ಕಿಲ್ಲ. ಆ ಮಗು ಮತ್ತು ಆ ಮಗುವಿಗೆ ಯಾರು ಬೇಕಾಗಿದೆ ಮನೆಯವರು ಅಥವಾ ಆ ಮಗುವಿಗೆ ಸಂಬಂಧಪಟ್ಟವರಿಗೆ ಮಾತ್ರ ಅದರೊಳಗೆ ಅವಕಾಶಗಳಿರುತ್ತೆ. ಆ ನಂತರ ಕರ್ಕೊಂಡು ಬಂದಿದ್ದೇವೆ ಅಂತ ಈಗ ವಿಚಾರಣೆ ಆಗ್ತಾ ಇದೆ ಅಂತ ಹೇಳ್ಕೊಳ್ಳು. ವಿಚಾರಣೆಯಲ್ಲಿ ಕೂಡ ನಾವು ಅವಳು ವಿಟ್ನೆಸ್ ಬಾಕ್ಸಿಗೆ ಬಂದಿದ್ದಾಳೆ. ಜಿಲ್ಲಾ ವಿಶೇಷ ನ್ಯಾಯಾಲಯ ಅಂತ ಇದೆ, ಪೋಕ್ಸೋ ಜಿಲ್ಲಾ ವಿಶೇಷ ನ್ಯಾಯಾಲಯ ಅಂತ ಇದೆ, ಅಲ್ಲಿ ಇದು ವಿಚಾರಣೆ ಆಗುತ್ತೆ. ಈಗ ಉಡುಪಿ ಜಿಲ್ಲೆಯ ಎಲ್ಲ ಪ್ರಕರಣಗಳು ಉಡುಪಿ ಜಿಲ್ಲಾ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಇದಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಈ ಪ್ರಕರಣ ನಡೆದ 60 ದಿವಸದಲ್ಲಿ ಪೊಲೀಸ್ನವರು ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗತ್ತೆ. ಆ ನಂತರ ನ್ಯಾಯಾಲಯ ವಿಚಾರಣೆಯನ್ನು ತೆಗೆದುಕೊಳ್ಳುತ್ತೆ. ಆ ನ್ಯಾಯಾಲಯ ವಿಚಾರಣೆ ತೆಗೆದುಕೊಂಡ ನಂತರ ಪ್ರಥಮವಾಗಿ ವಿಕ್ಟಿಮ್ ಅನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ನ್ಯಾಯಾಲಯದಲ್ಲಿ. ಆ ಸಂದರ್ಭ ಕೂಡ ನ್ಯಾಯಾಲಯ ಕೂಡ ಆ ಮಗುವನ್ನು ಒಂದು ಸ್ನೇಹಿತೆಯಾಗಿ ಕಾಣಬೇಕಾಗತ್ತೆ. ಇಲ್ಲಿ ನಾವು ಅಭಿಯೋಜನೆ ಪರವಾಗಿ ಆ ಮಗುವನ್ನು ಪ್ರಶ್ನೆಗೆ ಒಳಪಡಿಸ್ತೇವೆ, ವಿಚಾರಣೆಗೆ ಒಳಪಡಿಸ್ತೇವೆ. ಆ ಸಂದರ್ಭ ಮಗು, ನಾನು ನೇರವಾಗಿ ಆ ಮಗುವಿಗೆ ಪ್ರಶ್ನೆ ಕೇಳುವಾಗಿಲ್ಲ, ನಾನು ಪ್ರಶ್ನೆಯನ್ನು ನ್ಯಾಯಾಧೀಶರಿಗೆ ಕೇಳಬೇಕು, ನ್ಯಾಯಾಧೀಶರು ಆ ಪ್ರಶ್ನೆಯನ್ನು ಮಗುವಿಗೆ ಕೇಳಬೇಕು. ಆ ಸಂದರ್ಭ ಇನ್ನೊಂದು ಪ್ರೊವಿಷನ್ ಇದೆ ಅಲ್ಲಿ, ಆರೋಪಿಗೆ ಮತ್ತೆ ಈಗ ಇಲ್ಲಿ ನೊಂದ ಬಾಲಕಿ ನಿಂತಿದ್ದಾಳೆ ಅಂತ ಹೇಳಿ ವಿಚಾರಣೆಗೆ, ಅಲ್ಲಿ ಆರೋಪಿ ನಿಂತಿದ್ದಾನೆ ದೂರದಲ್ಲಿ, ಅಲ್ಲಿ ಒಂದು ಪರದೆಯನ್ನು ಇಡಲಾಗುತ್ತೆ. ಆ ಪರದೆ ಯಾಕೆ ಇಡ್ತಾರೆ ಅಂತ ಹೇಳಿದ್ರೆ, ಈಗ ನಾನು ಆಗ್ಲೇ ಹೇಳಿದ್ದೇನೆ 2007 ಸಮೀಕ್ಷೆ ಏನ್ ಹೇಳುತ್ತೆ, ಮಗುವಿನ ಆತ್ಮೀಯರಿಂದ ದೌರ್ಜನ್ಯ ಲೈಂಗಿಕ ಅಲ್ಲೇ ಆಗುತ್ತೆ. ಆ ಮಗು ಕೆಲವು ಸರಿ ಅಲ್ಲಿ ನಿಂತವನು ತನ್ನ ಅಧ್ಯಾಪಕನಿರ್ಬೋದು, ಹುಟ್ಟಿಸಿದ ತಂದೆ ಇರ್ಬೋದು, ಸ್ನೇಹಿತ ಇರ್ಬೋದು, ಆ ಮಗು ಅವನನ್ನು ನೋಡಿ ನಾಳೆ ಅಭಿಯೋಜನೆ ಪ್ರಕರಣಕ್ಕೆ ಅಂದ್ರೆ ಘಟನೆ ಆಗಿದ್ದರೂ ಕೂಡ
ಆ ಸತ್ಯವನ್ನು ಮುಚ್ಚಿಟ್ಟು ಏನೋ ನಾಳೆ ಅಭಿಯೋಜನೆಗೆ ವಿರುದ್ಧವಾಗಿ ಸಾಕ್ಷ್ಯ ನೋಡಿಯುವ ಸಾಧ್ಯತೆ ಇರ್ತದೆ. ಅವನ ಆ ಮೇಲಿನ ಒಂದು ಪ್ರೀತಿಯ ವಿಶ್ವಾಸದಿಂದ ಅದಕ್ಕಾಗಿ ಪರದೆಯನ್ನು ಇಡಲಾಗುತ್ತೆ. ಆ ನಂತರ ಜಸ್ಟಿಸ್ ಎ ವಿ ಚಂದ್ರಶೇಖರ್ ಅವರು ಒಂದು ತೀರ್ಪು ಇಟ್ಕೊಡ್ತಾರೆ, ತೀರ್ಪು ಕೊಡ್ತಾರೆ ಯಾಕೆ ಆ ಪರದನ್ನು ಇಡ್ತಾರೆ ಅಂತ ಹೇಳಿದ್ರೆ, ಒಂದು ಸರಿ ಆ ಕಾಮುಕನ ಕಣ್ಣು ಆ ಮಗುವಿನ ಮೇಲೆ ಬಿದ್ದಾಗಿದೆ, ಇನ್ನೊಂದು ಸರಿ ಆ ಕಾಮುಕನ ಕಣ್ಣು ಆ ಮಗುವಿನ ಮೇಲೆ ಬೀಳಬಾರದು ಎಂಬ ಕಾರಣಕ್ಕಾಗಿ ಆ ಪರದೆಯನ್ನು ಇಡಲಾಗುತ್ತೆ ಅಂತ ಆ ತೀರ್ಪಿನಲ್ಲಿ ವ್ಯಾಖ್ಯಾನಿಸುತ್ತಾರೆ. ಅದೇ ರೀತಿ ಈಗ ನ್ಯಾಯಾಲಯದಲ್ಲಿ ವಿಚಾರಣೆ ಆಗುವಾಗ ಆರೋಪಿ ಪರ ವಕೀಲರು ಕೂಡ ಆ ಮಗುವನ್ನು ಅಡ್ಡ ವಿಚಾರಣೆಗೆ ಒಳಪಡಿಸ್ತಾರೆ. ಅಡ್ಡ ವಿಚಾರಣೆಯಲ್ಲಿ ಕೂಡ ಆ ಮಗುವನ್ನು ಏನು ಅವಳ ವೈಯಕ್ತಿಕ ಧಕ್ಕೆ ಅವಳ ಮಾನಕ್ಕೆ ಧಕ್ಕೆ ಮಾಡುವಂತ ಯಾವುದೇ ಪ್ರಶ್ನೆಯನ್ನು ಕೇಳಬಾರದು. ಅವರು ಕೂಡ ನ್ಯಾಯಾಧೀಶರಿಗೆ ಕೇಳಿ ಆ ಪ್ರಶ್ನೆಯನ್ನು ನ್ಯಾಯಾಧೀಶರು ಆ ಮಗುವಿಗೆ ಕೇಳಬೇಕು. ಅದಕ್ಕಾಗಿ ಅಲ್ಲಿ ಕೂಡ ಕಾಯ್ದೆಯಲ್ಲಿ ಕೂಡ ಕ್ಲಿಯರ್ ಆಗಿದೆ, ಅವಳ ಎಲ್ಲಿ ಕೂಡ ಪ್ರೀವಿಯಸ್ ಕಾಂಡಕ್ಟ್ ಅನ್ನು ಅವಳ ಚರಿತ್ರೆಯ ಬಗ್ಗೆ ನಾವು ಕೇಳಬಾರದು ಅಂತ ಹೇಳುತ್ತೆ ಕಾಯ್ದೆ. ಅದಕ್ಕಾಗಿ ಒಂದು ವೇಳೆ ಕೇಳಲಿಕ್ಕೂ ನ್ಯಾಯಾಲಯ ಅವಕಾಶ ಕೊಡುವುದಿಲ್ಲ. ಕ್ಲಿಯರ್ ಕಾಯ್ದೆಯಲ್ಲಿ ಕ್ಲಿಯರ್ ಇದೆ, ಅವಳ ಚರಿತ್ರೆ ಏನೇ ಇರ್ಬೋದು ಆ ಮಗುವಿನ ಚರಿತ್ರೆ ಇರ್ಬೋ ಏನಿದ್ರೂ ಕೂಡ ಅದನ್ನು ಪ್ರಶ್ನೆ ಮಾಡುವಾಗ ಇಲ್ಲ, ಅವಳ ಮಾನಕ್ಕೆ ಧಕ್ಕೆ ಮಾಡುವಂತ ಯಾವುದೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಲ್ಲ ಅಂತ ಕಾಯ್ದೆ ಕ್ಲಿಯರ್ ಆಗಿ ಹೇಳುತ್ತೆ. ಆ ನಂತರ ಮಗುವನ್ನು ನಾವು ಪದೇ ಪದೇ ಬರುವಾಗೆ ಮಾಡಲಿಕ್ಕಿಲ್ಲ. ಈಗ ತಮ್ಗೆ ಗೊತ್ತಿರ್ಬೋದು ಹಲವಾರು ಪ್ರಕರಣ ಹಲವಾರು ವರ್ಷಗಳಿಂದ ನಡೀತಾ ಇರ್ತದೆ. ಸಾಕ್ಷಿದಾರರು ಬರ್ತಾರೆ, ಸಂಜೆವರೆಗೆ ನಿಲ್ತಾರೆ, ಆನಂತರ ವಾಪಸ್ ಹೋಗ್ತಾರೆ. ಬಟ್ ಪೋಕ್ಸೋ ಕಾಯ್ದೆ ಏನು ಹೇಳುತ್ತೆ, ಒಂದ್ಸರಿ ವಿಟ್ನೆಸ್ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ವಿಚಾರಣೆ ಆಗ್ಲೇಬೇಕು. ಸರಿಯಾ, ಆಗದೆ ಅವರನ್ನು ವಾಪಸ್ ಕಳಿಸ್ಲಿಕ್ಕಿಲ್ಲ, ಮತ್ತೆ ಪದೇ ಪದೇ ರಿಪೀಟ್ ಆಗಿ ಅವರನ್ನು ನಾವು ನ್ಯಾಯಾಲಯಕ್ಕೆ ಕಳಿಸುವ ಹಾಗೆ ಇಲ್ಲ. ಅದೇ ರೀತಿ ಠಾಣಾಧಿಕಾರಿಯವರು ಕೂಡ ವಿಚಾರಣೆಯ ನೆಪದಲ್ಲಿ ಆ ಮಗುವನ್ನು ಬರ್ಲಿಕ್ಕೆ ಹೇಳಲಿಕ್ಕೆ ಪದೇ ಪದೇ ಬರ್ಲಿಕ್ಕೆ ಹೇಳಕ್ಕೆ ಅವಕಾಶ ಕಾಯ್ದೆಯಲ್ಲಿ ಇಲ್ಲ. ಓಕೆ ಓಕೆ, ಒಂದು ಟೋಟಲ್ ಆಗಿ ಈ ಒಂದು ಕಾಯ್ದೆ ಮಕ್ಕಳಿಗೆ ಒಂದು ರೀತಿಯಲ್ಲಿ ಸ್ನೇಹಮಯ ಆಗಿದೆ, ಅದು ಮಕ್ಕಳಿಗೆ ಒಂದು ಪೂರಕವಾದಂತ ಕಾಯಿಲೆ ಅಂತ ಕಾಯ್ದೆ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅನ್ಕೊಳ್ತೀನಿ. ನಿಮ್ಮ ಮಾತು ಅಕ್ಷರಶಃ ಸತ್ಯ, ಮಕ್ಕಳಿಗಾಗಿಯೇ ಬಂದಂತ ಕಾಯ್ದೆ. ನವೆಂಬರ್ 14 ಮಕ್ಕಳ ದಿನಾಚರಣೆ ಎಂದು ಈ ಕಾಯ್ದೆ ಈ ದೇಶದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಈಗ ಈ ಕಾಯ್ದೆ ಅಸ್ತಿತ್ವಕ್ಕೆ ಬರ್ಲಿಕ್ಕೆ ಕಾರಣ ಏನು ಅಂತ ಅಂದ್ರೆ ನಿರ್ಭಯನ ಪ್ರಕರಣ ಒಂದೇ ಅಥವಾ ಬೇರೆನಾದ್ರೂ? ಅಲ್ಲ, ನಿರ್ಭಯ ಪ್ರಕರಣ ಬರುವುದಕ್ಕಿಂತ ಮೊದಲೇ ನಿರ್ಭಯ ಪ್ರಕರಣ ಆದದ್ದು ಡಿಸೆಂಬರ್ 22ಕ್ಕೆ. ಹೌದು, ಅದಕ್ಕಿಂತ ಮೊದಲೇ ಈ ಕಾಯ್ದೆ ಬಂದಿತ್ತು. ಆ ನಂತರ ನಿರ್ಭಯ ಪ್ರಕರಣ ಆದ ನಂತರ 2013 ಜನವರಿ ತಿಂಗಳಲ್ಲಿ ಜಸ್ಟಿಸ್ ವರ್ಮಾ ಕಮಿಟಿಯನ್ನು ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ವರ್ಮರವರ ಕಮಿಟಿಯನ್ನು ಅವತ್ತಿನ ಕೇಂದ್ರ ಸರ್ಕಾರವು ನೇಮಕ ಮಾಡುತ್ತೆ. ಎಲ್ಲೋ ಒಂದು ಕಡೆ ಕಾಯ್ದೆಯಲ್ಲಿ ಲೂಪ್ ಹೋಲ್ಸ್ ಇದೆ, ಅದನ್ನು ಇದು ಮಾಡಿದ್ರೆ ಒಂದು ರಿಪೋರ್ಟ್ ಕೊಡ್ಬೇಕಂತ. ಓಕೆ ಓಕೆ. ಆ ನಂತರ ಏನ್ ಮಾಡುತ್ತೆ ಅಂದ್ರೆ ವರ್ಮಾ ಕಮಿಟಿ ಏನ್ ಮಾಡುತ್ತೆ ಅಂದ್ರೆ ಒಂದು ಶಿಫಾರಸನ್ನು ಅವತ್ತಿನ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡುತ್ತೆ. ಆ ನಂತರ ಹಲವಾರು 2013 ಅಮೆಂಡ್ಮೆಂಟ್ ಆಗುತ್ತೆ, ಮೇಜರ್ ಆಕ್ಟ್ ಅಮೆಂಡ್ಮೆಂಟ್ ಆಗುತ್ತೆ ಐ ಪಿ ಸಿ ಎಲ್ಲಿ ಕೂಡ. ಈಗ ಒಂದು ಎಕ್ಸಾಂಪಲ್, ಈಗ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಈಗ ಕನ್ಸೆಂಟ್ ಅಂತ ನಾವು ಹೇಳ್ತೇವೆ. ಈಗ 18 ಒಳ ನಂತರದ ಯಾವುದೇ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಕನ್ಸೆಂಟ್ ಇಂದ ಇಂಟರ್ ಕೋರ್ಸ್ ಮಾಡಿದ್ರೆ ಅದು ಅಪರಾಧ ಅಲ್ಲ. ಆದ್ರೆ ಒಂದು ವೇಳೆ ಮೈನರ್ ಮಕ್ಕಳು ಈಗ ಅವಳಾಗೆ ಸ್ವ ಇಚ್ಛೆಯಿಂದ ನಾ ಯಾರೋ ಒಬ್ಬನ ಪ್ರೀತಿಸ್ತಾ ಇದ್ದಾಳೆ, ಇಲ್ಲ ಅವನಿಲ್ಲದೆ ನಾನು ಬದುಕುವುದಿಲ್ಲ ಅಂತ ಹೇಳಿ ಅವಳಾಗಿ ಸ್ವ ಇಚ್ಛೆಯಿಂದ ಹೋಗಿ ಅವನೊಟ್ಟಿಗೆ ಇಂಟರ್ ಕೋರ್ಸ್ ಮಾಡಿದ್ರು ಕೂಡ ಕಾಯ್ದೆ ಹೇಳುತ್ತೆ, ಅವಳನ್ನು ಅವಳು ವಿಕ್ಟಿಮ್ ಆಗಿ ಕಾಣಲಾಗುತ್ತೆ, ಅವನೇ ಆರೋಪಿ ಆಗ್ತಾನೆ. ನೆನಪಿಟ್ಕೊಳ್ಬೇಕು, ಇವತ್ತು ನಾನು ನನ್ನ ಉಡುಪಿ ಎಲ್ಲರಿಗೆ ಹೇಳುದು ಇಷ್ಟೇ, ತಾವು ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಬಾರ್ದು. ಇವತ್ತು ಮಕ್ಕಳ ಪರವಾಗಿ ಕಾನೂನು ಇದೆ, ಇನ್ ಕೇಸ್ ಆ ಹೆಣ್ಣು ಮಗುವೇ ಬಂದು ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿದ್ರು ಕೂಡ ಯೋಚನೆ ಮಾಡ್ಬೇಕು, 10 ಯೋಚನೆ ಮಾಡ್ಬೇಕು. ಇವತ್ತು ತಾವು ನಂಬ್ಲಿಕ್ಕಿಲ್ಲ, ಇವತ್ತು ಉಡುಪಿಯ ಜೈಲಿನಲ್ಲಿ ಎಷ್ಟು ಪ್ರಕರಣದಲ್ಲಿ ಪೋಕ್ಸ್ ಪ್ರಕರಣದ ಆರೋಪಿಗಳೇ ಇದ್ದಾರೆ. ಇವನ್ ಅದರಲ್ಲಿ ಹೆಚ್ಚಿನವರು 19-30 ಒಳಗಿನವರು ಇದ್ದಾರೆ ಅಂದ್ರೆ ದುರಂತ, ನಿಜವಾಗ್ಲೂ ದುರಂತ. ಎಸ್, ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ, ನನ್ನ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನು ತಗೊಳ್ಳುವಂತಹ ಸಮಯ ಆಗಿದೆ. ಎಸ್ ವೀಕ್ಷಕರ, ಈ ಕಾಯ್ದೆ ಬಗ್ಗೆ ಇನ್ನಷ್ಟು ಮಾತುಗಳಿವೆ, ಅದರ ಒಂದು ಪುಟ್ಟ ವಿರಾಮದ ನಂತರ.
ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ದರ್ಪಣ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದಾನೆ. ಬನ್ನಿ, ಫೋಕ್ಸೋ ಕಾಯ್ದೆ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ಎಸ್, ನಾವು ವಿರಾಮಕ್ಕೆ ಹೋಗುವ ಮೊದಲು ಈ ಒಂದು ಕಾಯ್ದೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಕಾಯ್ದೆ, ಹಲವಾರು ಕಾಯ್ದೆಗಳು ಬಂದಿದೆ ನಮ್ಮಲ್ಲಿ. ಅಂತಹ ಒಂದು ಅಷ್ಟೊಂದು ಕಾಯ್ದೆಗಳಿರುವಾಗ ಈ ಫೋಕ್ಸೋದ ಅಗತ್ಯ ಎಷ್ಟಿತ್ತು ಮತ್ತು ಅದು ಯಾಕೆ ಬಂತು ಅಂತ? ನಾನು ಆಗಲೇ ಹೇಳಿದ್ದೇನೆ, ಈ ಕಾಯ್ದೆ ಬರೋದಕ್ಕಿಂತ ಮೊದಲು ಸುಮ್ಮನೆ ಯಾವುದೇ ಕಾಯ್ದೆ ಅಸ್ತಿತ್ವಕ್ಕೆ ಬರಲ್ಲ. ಎಕ್ಸಾಕ್ಟ್ಲಿ, ಹೌದು. ಅದರ ಬಗ್ಗೆ ಹೋರಾಟಗಳಿರ್ಬೋದು ಅಥವಾ ಯಾವುದೊಂದು ಬಲವಾದಂಥ ಕಾರಣ ಇರ್ಬೋದು, ಅದರಿಂದ ಈ ಕಾಯ್ದೆ ಅಸ್ತಿತ್ವಕ್ಕೆ ಬಂದಿರುತ್ತೆ. ನಾನು ಹೇಳಿದೆ 2007 ಸಮೀಕ್ಷೆ, ಹೌದು, ಮಹಿಳಾ ಮತ್ತು ಮಕ್ಕಳ ಆಯೋ ಇದು ಸಚಿವಾಲಯ ಮಾಡಿದ ಸಮೀಕ್ಷೆ. ಅನಂತರ 2004 ಸಾಕ್ಷಿ ಸಂಘಟನೆ ಸುಪ್ರೀಂ ಕೋರ್ಟಲ್ಲಿ ಹಾಕಿದಂಥ ಒಂದು ರಿಟ್, ಅನಂತರ ನಿರ್ಭಯ ಪ್ರಕರಣ, ಇದೆಲ್ಲವೂ ಕೂಡ ಈ ಕಾಯ್ದೆ ನಿರ್ಭಯ ಪ್ರಕರಣ ಇದಕ್ಕಿಂತ ಮೊದಲೇ ಆಗಿತ್ತು. ಬಟ್ ಪರಿಣಾಮಕಾರಿಯಾಗಿ ಬರಬೇಕು ಅಂತಾದರೆ ಆ ನಿರ್ಭಯ ಪ್ರಕರಣ ಕೂಡ ಒಂದು ಅಂಶದಲ್ಲಿ ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅನಂತರ ಈ ಕಾಯ್ದೆ ಬಗ್ಗೆ ನಾವು ಹೇಳುವುದಾದರೆ, ಈ ಕಾಯ್ದೆಯಲ್ಲಿ ಈಗ ಉಡುಪಿಯಲ್ಲಿ ಸುಮಾರು 125 ಪ್ರಕರಣ ದಾಟಿ ಹೋಗಿದೆ. ಆದರೂ ಕೂಡ ಇಲ್ಲಿ ಕೂಡ ಟಿವಿಯಲ್ಲಿ ಅಥವಾ ಪತ್ರಿಕಾ ಮಾಧ್ಯಮದಲ್ಲಿ ಆಗಲಿ ಇಲ್ಲಿ ಕೂಡ ವಿಕ್ಟಿಮ್ನ ಹೆಸರನ್ನು ಉಲ್ಲೇಖ ಮಾಡಲ್ಲ. ಹೆಸರು ಬದಲಾಯಿಸಲಾಗಿದೆ, ಏನಾದರೂ ಆಗ್ತಾರೆ. ಯಾಕೆಂದರೆ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ಒಂದು ಟಿವಿ ಮಾಧ್ಯಮದವರಾಗಲಿ ಅಥವಾ ಪತ್ರಿಕಾ ಮಾಧ್ಯಮದವರಾಗಲಿ ಎಲ್ಲಿ ಕೂಡ ನೊಂದ ಬಾಲಕಿಯ ವಿಳಾಸವನ್ನಾಗಲಿ ಹೆಸರಾಗಲಿ ಅವಳ ಐಡೆಂಟಿ ಆಗುವಂಥ ಯಾವುದೇ ವಿಷಯವನ್ನು ಪ್ರಚಾರ ಪಡಿಸ್ಲಿಕ್ಕಿಲ್ಲ ಅಂತ ಹೇಳುತ್ತೆ. ಇನ್ ಕೇಸ್ ಪ್ರಚಾರ ಪಡಿಸಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ, 6 ಶಿಕ್ಷೆ ಮತ್ತು ದಂಡ ವಿಧಿಸಬಹುದಂತ. ಈಗಾಗಲೇ ಕೆಲವೊಂದು ಪ್ರಕರಣದಲ್ಲಿ ಟಿವಿಯವರನ್ನು ಕೂಡ ಆರೋಪಿಗಳಾಗಿ ಮಾಡಿದ್ದು ಇದೆ. ಆ ನಂತರ ಆಗಲೇ ಹೇಳಿದ್ದೇನೆ, ಮುಟ್ಬೇಕಾಗಿಲ್ಲ ವಿಕ್ಟಿಮ್ ಅನ್ನು ಯಾವುದೇ ಒಂದು ಅಪ್ರಾಪ್ತ ವಯಸ್ಸಿನ ಮಗುವಿನ ಮೇಲೆ ಮುಟ್ಟಿದ್ರೆ ಮಾತ್ರ ಅಪರಾಧ ಅಂತ ಪರಿಭಾವಿಸಬಾರ್ದು. ಯಾವುದೋ ಒಂದು ರೀತಿಯಲ್ಲಿ ಕಾಂಟ್ಯಾಕ್ಟ್ ಆಗೋದು, ಈಗ ಒಂದು ಚೀಟಿಯನ್ನು ಬಿಸಾಡಿ ಅವಳಿಗೆ ಪ್ರಪೋಸ್ ಮಾಡೋದು ಅಪ್ರಾಪ್ತ ವಯಸ್ಸಿನ ಹುಡುಗಿ, ಅದು ಕೂಡ ಅಪರಾಧ. ಅಥವಾ ಮೊಬೈಲ್ ಮುಖಾಂತರ ಅವಳನ್ನು ಕಾಂಟ್ಯಾಕ್ಟ್ ಮಾಡೋದು, ಅದು ಕೂಡ ಅಪರಾಧ. ಅಥವಾ ಅವಳನ್ನು ದಿಟ್ಟಿಸಿ ಒಂದು ಲೈಂಗಿಕ ಉದ್ದೇಶದಿಂದ ದಿಟ್ಟಿಸಿ ನೋಡುವುದು ಕೂಡ ಒಂದು ಅಪರಾಧ ಅಂತ ಹೇಳುತ್ತೆ. ಎಲ್ಲಿ ಎಲ್ಲ ಈ ಕಾಯ್ದೆ ಎಲ್ಲಿ ಎಲ್ಲ ಅಸ್ತಿತ್ವಕ್ಕೆ ಬರುತ್ತೆ ಅಂದರೆ, ಟೀಚರ್ನವ್ರು ಹೊಡೆದ್ರೆ ಬರಲ್ಲ, ಒಂದು ವೇಳೆ ಲೈಂಗಿಕ ಉದ್ದೇಶದಿಂದ ಏನಾದರೂ ಅರೇಂಜ್ಮೆಂಟ್ ಕೊಟ್ಟರೆ ಅದು ಕೂಡ ಈ ಪೋಕ್ಸೋ ಕಾಯ್ದೆಯಲ್ಲಿ ಬರುತ್ತೆ. ಈ ಪೋಕ್ಸೋ ಕಾಯ್ದೆ ಬಂದ ನಂತರ ಒಬ್ಬ ಹಲವಾರು ಪ್ರಥಮವಾಗಿ ಉಡುಪಿಯಲ್ಲಿ ಒಂದು ಶಾಲಾ ಸಿಬ್ಬಂದಿಗೆ ಶಿಕ್ಷೆ ಆಗಿದೆ, ಅನಂತರ ಒಬ್ಬರು ಮುಖ್ಯೋಪಾಧ್ಯಾಯರಿಗೆ ಶಿಕ್ಷೆ ಆಗಿದೆ. ಅದಕ್ಕಾಗಿ ಈ ಕಾಯ್ದೆ ಎಂಬುದು ಬಲಿಷ್ಠವಾದಂಥ ಕಾಯ್ದೆ. ಈ ಕಾಯ್ದೆಯಿಂದ ಆರೋಪಿಗಳು ತಪ್ಪಿಸಿಕೊಳ್ಳುವುದು ತುಂಬ ಕಷ್ಟ ಅವರಿಗೆ. ಅದಕ್ಕಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ಒಂದು ಅಪ್ರಾಪ್ತ ಮಕ್ಕಳ ತಂಟೆಗೆ ಹೋಗುವುದಕ್ಕಿಂತ ಮೊದಲು 10 ಸರಿ ಯೋಚನೆ ಮಾಡಬೇಕು. ಇವತ್ತು ನಾವು ತುಂಬ ಪ್ರಕರಣವನ್ನು ನೋಡಿದ್ದೇನೆ, ಇವತ್ತು ಹುಡುಗರೆಲ್ಲ ತಪ್ಪು ಮಾಡಿ ಅವರ ಮನೆಯವರು ಠಾಣೆಗೆ ಅಥವಾ ಕೋರ್ಟಿಗೆ ಬಂದು ಕಣ್ಣೀರಿಡುವಂತಹ ಪ್ರಸಂಗವನ್ನು ನಾನು ನೋಡಿದ್ದೇನೆ. ಅದಕ್ಕಾಗಿ ಯುವ ಜನತೆ ತುಂಬಾ ಜಾಗೃತರಾಗಿರಬೇಕು. ಇವತ್ತು ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕಾಲೇಜಿಗಾಗ್ಲಿ ಶಾಲೆಗಾಗ್ಲಿ ಕಳಿಸ್ತಾ ಇದ್ದಾರೆ, ಯಾಕೆ ನಮ್ಮ ಬದುಕು ಒಳ್ಳೇದಾಗಬೇಕು ಎಂಬ ಆ ಉದ್ದೇಶದಿಂದ ಅವ್ರು ಕಳಿಸ್ತಾ ಇದ್ದಾರೆ. ಎಲ್ಲಿ ಕೂಡ ದಾರಿ ತಪ್ಪಬಾರ್ದು. ಒಂದು ವೇಳೆ ಮಕ್ಕಳು ದಾರಿ ತಪ್ಪಿದ್ರು ಅಂತ ಇಟ್ಕೊಳ್ಳುವ, ತಂದೆಯವರೆಲ್ಲೋ ಒಂದು ಕಡೆ ಮಕ್ಕಳನ್ನು ಸ್ವಲ್ಪ ಫ್ರೀಯಾಗಿ ಬಿಟ್ಟಿದ್ದಾರೆ, ಎಲ್ಲೋ ಮಕ್ಕಳು ದಾರಿ ತಪ್ಪಿದ್ರು ಕೂಡ ಕಾನೂನು ಅವರನ್ನು ಬಿಡಲ್ಲ, ನೆನಪಿಟ್ಕೊಳ್ಬೇಕು. ನೀವು ದಾರಿ ತಪ್ಪಿದ್ರು ಕೂಡ ನಿಮ್ಮ ತಂದೆ ತಾಯಿ ಎದುರು ಕ್ಷಮಿಸಬಹುದು, ಆದರೆ ಕಾನೂನು ಕ್ಷಮಿಸುವುದಿಲ್ಲ. ನಿಮ್ಮನ್ನು ಕಟ್ಟ ಕಡೆಯದಾಗಿ ತಾವು ತಪ್ಪು ಮಾಡಿದ್ದು ಯಾವುದಾದ್ರೆ, ಈಗ ಇನ್ ಕೇಸ್ ಗೊತ್ತಿರ್ಬೋದು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ದೌರ್ಜನ್ಯ ಆದರೆ ಸರಿ, ಪೋಕ್ಸೋ ಕಾಯ್ದೆ ಇದೆ, ಅಪ್ರಾಪ್ತ ವಯಸ್ಸಿನ ಮಕ್ಕಳೇ ತಪ್ಪು ಮಾಡಿದ್ರೆ ಏನಿದೆ? ಆಗ ಬಾಲ ನ್ಯಾಯಮಂಡಳಿ ಅಂತ ಇದೆ, ತಾವು ಯಾರೇ ಆಗಲಿ ಕಾನೂನನ್ನು ಕಾನೂನು ಇದೆ ಅಂತ ಗೊತ್ತಿದ್ದು ಕೂಡ ಅಪರಾಧ ಮಾಡಿದರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿರ್ಬೋದು, ಅವರನ್ನು ಬಾಲ ನ್ಯಾಯಮಂಡಳಿಯ ಮುಂದೆ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ತಪ್ಪಿದಸ್ಥರಂತ ಕಂಡು ಬಂದರೆ ಅವರಿಗೆ ಶಿಕ್ಷೆ ಆಗುತ್ತೆ. ಹಲವಾರು ನಾನು ಪ್ರಕರಣ ನೋಡಿದ್ದೇನೆ, ಒಂದು ಪ್ರಕರಣ ನೆನಪಿಗೆ ಬರ್ತಾ ಇದೆ. ತಂದೆ ತಾಯಿಗೆ ಮಕ್ಕಳಿಗೆ ಮೊಬೈಲ್ ಇದ್ದದೇ ಗೊತ್ತಿಲ್ಲ, ತಂದೆನೇ ಒಂದು ಮಗಳಿಗೆ ಫೋನ್ ಬಂದರೆ ತಂದೆ ಫೋನ್ ಮಾಡಿ ಮಗಳಿಗೆ ಕೊಡ್ತಾಯಿದ್ರು,
ಆ ಹುಡುಗಿ ಹತ್ರ ಒಂದು ಮೊಬೈಲ್ ಇತ್ತು, ಅಪ್ಪನಿಗೆ ಗೊತ್ತಿಲ್ಲ. ಆ ನಂತರ ಅವಳ ಮೇಲೆ ಯಾರನ್ನು ಪ್ರೀತಿಸ್ತಾಳೆ, ಏನೋ ಏನೋ ಆಗಿ ಹೋಗುತ್ತೆ. ಆ ತಂದೆ ಬಂದು ನಮ್ಮ ಆಫೀಸಿಗೆ ಬರ್ತಾರೆ. ಆಫೀಸಿಗೆ ಬಂದು, ಸರ್ ನನ್ನ ಮಗಳಿಗೆ ಮೊಬೈಲ್ ಇದ್ದದ್ದು ಗೊತ್ತಿಲ್ಲ ಸರ್. ಗಾಡ್, ನೋಡಿ ನಮ್ಮನ್ನು ನಮ್ಮ ತಂದೆ ತಾಯಿ ಅಥವಾ ಅವರನ್ನು ಅವರ ತಂದೆ ತಾಯಿ ಯಾಕೆ ಶಾಲೆಗೆ ಅಥವಾ ಕಾಲೇಜ್ಗೆ ಯಾಕೆ ಕಳಿಸ್ತಾರೆ? ನಂಬಿಕೆ ಮೇಲೆ ಕಳಿಸ್ತಾರೆ. ಅದಕ್ಕಾಗಿ ಎಲ್ಲಿ ಕೂಡ ನಮ್ಮ ಗುರಿ, ನಮಗೊಂದು ನಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬರಿಗೊಂದು ಗುರಿ ಎಂಬುದಿದೆ. ಆ ಗುರಿಯನ್ನು ಸಾಧಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಈ ಎಲ್ಲವೂ ಇದೆ, ನಾವು ನಮ್ಮ ಕಾಲ ಮೇಲೆ ನಿಂತ ನಂತರ ಎಲ್ಲದಕ್ಕೂ ಅವಕಾಶಗಳಿದೆ. ತಂದೆ ತಾಯಿಯೇ ಮುಂದೆ ನಿಂತು ಎಲ್ಲ ಅವಕಾಶಗಳನ್ನು ಈಡೇರಿಸಿಕೊಡ್ತಾರೆ. ಅದಕ್ಕಾಗಿ ನಾವು ಅಪ್ರಾಪ್ತ ವಯಸ್ಸಿನ ಮಕ್ಕಳಿರುವಂಥ ಸಂದರ್ಭ ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಇವತ್ತು ತಂದೆ ತಾಯಿಗಳ ಬೇಜವಾಬ್ದಾರಿಯಿಂದ ಅಥವಾ ಅಧ್ಯಾಪಕರ ಬೇಜವಾಬ್ದಾರಿಯಿಂದ ಅಥವಾ ಸಂಬಂಧಿಕರ ಬೇಜವಾಬ್ದಾರಿಯಿಂದ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನಾವು ಇವತ್ತು ಏನಂದ್ರೆ ಮಕ್ಕಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಮೊಬೈಲ್ ಕೊಡ್ತಾ ಇದ್ದೇವೆ. ಆ ಮಕ್ಕಳಲ್ಲಿ ಏನ್ ನೋಡ್ತಾರೆ ಏನ್ ಮಾಡ್ತಾರೆ ಎಂಬುದು ಗೊತ್ತಿಲ್ಲ. ಅಂದ್ರೆ ನಮ್ಮಲ್ಲಿ ಒಂದು ಆ ಮನಸ್ಥಿತಿ ಬಂದು ಬಿಟ್ಟಿದೆ. ಆ ನಾವು ಚಿಕ್ಕದಿರುವಾಗ ಈ ಸುಖ ಇರ್ಲಿಲ್ಲ ನಮ್ಗೆ, ನಮ್ಮ ಮಕ್ಕಳು ಇರೋದೇ ಒಂದು ಅದೇ ಸುಖ ಪಡ್ಲಿ ಅಂತ ಹೇಳುವಂತ ಒಂದು ಆ ಒಂದು ಆಸೆಯೇ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಆಗಿದೆಯೇನೋ ಅಂತ ಅನಿಸ್ತದೆ. ನೋಡಿ, ಒಬ್ಬ ಹೂವಿನ ತೋಟದ ಮಾಲೀಕ ಅದಕ್ಕೆ ಬೇಲಿ ಆಗ್ತಾನೆ, ಯಾಕೆ ಹೇಳಿ? ಅದಕ್ಕೆ ರಕ್ಷಣೆ ಕೊಡ್ಬೇಕು, ರಕ್ಷಣೆ ಕೊಡ್ಬೇಕು. ದಾರಿ ಹೋಗರು ಆ ಗಿಡದಲ್ಲಿ ಬೆಳೆಯುವಂತ ಹೂವನ್ನು ಕಿತ್ಕೊಳ್ಳೋ ಹೋಗ್ಬಾರ್ದು. ಇವತ್ತು ನಮ್ಮ ತಂದೆ ತಾಯಿಗಳು ನಮಗೆ ಆ ಸುಸಂಸ್ಕೃತಿಯ ಆಚಾರ ವಿಚಾರಗಳಲ್ಲಿ ನಮ್ಮನ್ನು ಬೆಳೆಸಿದ್ದಾರೆ ಅಂತ ಆದ್ರೆ ನಮ್ಮ ಸ್ವತಂತ್ರವನ್ನು ಕಿತ್ಕೊಂಡಿದ್ದಾರೆ ಅಂತ ಅಲ್ಲ. ಎಕ್ಸಾಕ್ಟ್ಲಿ, ಸರಿಯಾ? ಈಗ ಹೇಳಿರ್ಬೋದು, ಆದ್ರೆ ಎಲ್ಲೋ ಒಂದು ತಂದೆ ತಾಯಿ ಕೊಟ್ಟಂತ ಹಣ ಇರ್ಬೋದು ಅಥವಾ ಅವ್ರು ಕೊಟ್ಟಂತ ಫ್ರೀಡಮ್ ಇರ್ಬೋದು. ನನ್ನ ಮಕ್ಳು ಬರ್ತಾಳಪ್ಪ ಅಂತ ಹೇಳಿ ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ ಮಕ್ಕಳು ಕಾಲೇಜಿಗೆ ಹೋಗದೆ ಎಲ್ಲೋ ಒಂದು ತಿರುಗಾಡಿ ಸಿಕ್ಕಿಬಿದ್ದಂತ ಪ್ರಕರಣಗಳಿದೆ, ಹಲವಾರು ಪ್ರಕರಣಗಳಿದೆ. ಆ ಎಲ್ಲ ಪ್ರಕರಣ ನಾನು ಇಲ್ಲಿ ವಿವರಿಸಲಿಕ್ಕೆ ಆಗಲ್ಲ, ಯಾಕಂದ್ರೆ ನಂಗೂ ಕೂಡ ಕೆಲವೊಂದು ಕಾನೂನಿನ ಚೌಕಟ್ಟು ಇರುವುದರಿಂದ ಅದನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಒಂದು ವಿಷಯ ಇಟ್ಕೊಳ್ಳಿ, ತಂದೆ ತಾಯಿಗೆ ಮೋಸ ಮಾಡ್ಬೋದು, ಸಂಬಂಧಿಕರಿಗೆ ಮೋಸ ಮಾಡ್ಬೋದು, ಆದ್ರೆ ಕಾನೂನಿಗೆ ಮೋಸ ಮಾಡ್ಲಿಕ್ಕೆ ಆಗಲ್ಲ. ನೆನಪಿಟ್ಕೊಳ್ಬೇಕು ಏನಂದ್ರೆ, ಈಗ ನಾನು ಯಾರಿಗೊಂದು ಮೆಸೇಜ್ ಮಾಡಿದೆ ಅಥವಾ ಚಾಟ್ ಮಾಡಿದೆ, ಇದು ಸಿಮ್ ಅನ್ನ ಅಥವಾ ಮೆಮೊರಿಯನ್ನು ತೆಗೆದು ಬಿಸಾಡಿದೆ ಅಂತ ಇಟ್ಕೊಳ್ಳಿ, ಮೊಬೈಲ್ ಅನ್ನೇ ಸುಟ್ಟುಬಿಟ್ಟೆ, ಆದ್ರೆ ಕಾನೂನಿಗೆ ಅವಶ್ಯಕತೆ ಕಂಡು ಬಂದ್ರೆ ತೆಗೆತದೆ. ಯಾವಾಗ ಯಾರಿಗೆ ವಾಟ್ಸಪ್ ಮಾಡಿದೆ, ಯಾರಿಗೆ ಚಾಟ್ ಮಾಡಿದೆ, ಅದನ್ನು ತನಿಖಾಧಿಕಾರಿ ಅವರು ಖಂಡಿತವಾಗಿ ಅದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ. ಎಕ್ಸಾಕ್ಟ್ಲಿ, ಹಲವಾರು, ಯಾಕಂದ್ರೆ ಈಗಿನ ತಂತ್ರಜ್ಞಾನ ಮಕ್ಕಳಿಗೆ ಗೊತ್ತಿಲ್ಲ, ಮಕ್ಳು ಎನ್ಸಿರ್ಬೋದು ಅಥವಾ ಯಾರೋ ಎನ್ಸಿರ್ಬೋದು, ಅಪ್ಪ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ನಾನೇನು ಡಿಲೀಟ್ ಮಾಡಿದ್ರೆ ಗೊತ್ತಿಲ್ಲ, ಅವ್ರಿಗೆ ಅಷ್ಟು ಎಜುಕೇಶನ್ ಇಲ್ಲ, ಅದರ ಅನುಭವ ಇಲ್ಲ, ನಾನು ಡಿಲೀಟ್ ಮಾಡಿದ್ದೇನೆ ಅಂತ ಭಾವಿಸಿದ್ರು ಕೂಡ ಕಾನೂನಿಗೆ ಅವಶ್ಯಕತೆ ಕಂಡು ಬಂದ್ರೆ. ನಮ್ಮ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ, ಯಾರಿಗೆ ಏನ್ ಮಾಡಿದ್ದೀರಿ ಎಲ್ಲವನ್ನು ತೆಗಿಲಿಕ್ಕೆ ಅವಕಾಶಗಳಿವೆ. ಖಂಡಿತ. ಈ ಒಂದು ಫೋಕ್ಸೋ ಇದ್ರದ್ದು ತನಿಖೆಯ ಹಂತಗಳು ಯಾವ ರೀತಿ ನಡೀತದೆ ಅಂತ ಈಗ ನಾನು ಆಗ್ಲೇ ಹೇಳಿದ್ದೆ, ಒಂದು ಪ್ರಕರಣ ದಾಖಲಾಗಿದೆ ಅಂತ ಇಟ್ಕೊಳ್ವಾ, ನಾವು ಒಂದು ಕಲ್ಪನೆ ಮಾಡ್ಕೊಳ್ವ. ಆ ನಂತರ ತನಿಖೆಯ ಪ್ರಥಮ ವರ್ತಮಾನ ವರದಿ ತಯಾರಾಗುತ್ತೆ. ಪ್ರಥಮ ವರ್ತಮಾನ ವರದಿ ತಯಾರಾದ ನಂತರ ತನಿಖಾಧಿಕಾರಿ ತನಿಖೆಯನ್ನು ಕೈಗೊಳ್ತಾರೆ. ಇದು ಹೆಚ್ಚಾಗಿ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ಹಲ್ಲೆಗಳು ಎಲ್ಲವೂ CPI ಅವರ ಸುಪರ್ದಿಗೆಯಲ್ಲಿ ತನಿಖೆ ಆಗುತ್ತೆ. ಸರ್ಕಲ್ ಇನ್ಸ್ಪೆಕ್ಟರ್ ಅವರ ತನಿಖೆ ಅವರ ಸುಪರ್ದಿಗೆಯಲ್ಲಿ ತನಿಖೆ ಆಗುತ್ತೆ. ಈ ಸಂದರ್ಭ ಈಗ ಮಗುವಿನ ಪ್ರಥಮ ಆಯಿತು, ಮಗುವಿಗೆ ಅಗತ್ಯ ಬೇಕಾದರೆ ಮೆಡಿಕಲ್ ಮಾಡಬೇಕಾಗತ್ತೆ. ಅಲ್ಲಿ ಕೂಡ ವೈದ್ಯರು ಕೂಡ ಭಾರಿ ಕಾನೂನು ಮೀರಿ ವರ್ತಿಸುವ ಹಾಗಿಲ್ಲ. ಇನ್ ಕೇಸ್ ಒಂದು ಮಗು ಇಲ್ಲೆಲ್ಲ ನನ್ನ ಪರೀಕ್ಷೆಗೆ ಮಾಡೋದು ಬೇಡ ಅಂತ ಹೇಳಿದರೆ ವೈದ್ಯರು ಆ ಮಗುವಿನ ಮೈ ಮುಟ್ಲಿಕ್ಕಿಲ್ಲ. ಈಗ ಅವಳ ಮೇಲೆ ನಿಜವಾಗಿ ಅಲ್ಲೇ ಆಗಿದೆ ಅಂತ ಇಟ್ಕೊಳ್ಳ, ಇಲ್ಲೆಲ್ಲ ನಾನು ನನ್ನ ಪರ್ಮಿಷನ್ ಕೊಡ್ತಾ ಇಲ್ಲ ನನ್ನ ಮೈ ಮುಟ್ಲಿಕ್ಕೆ ಅಂತ ಹೇಳಿದರೆ ಅವಳನ್ನು ಒತ್ತಾಯಪೂರ್ವಕವಾಗಿ ಬಲತ್ಕಾರವಾಗಿ ಅವಳನ್ನು ಮೈ ಇಡು ಪರೀಕ್ಷೆಗೆ ಒಳಪಡಿಸುವ ಹಾಗಿಲ್ಲ. ಓಕೆ ಓಕೆ, ಫಿಂಗರ್ ಟೆಸ್ಟ್ ಇಲ್ಲ. ಆ ನಂತರ ಅವಳ ಕನ್ಸೆಂಟ್ ಬೇಕು, ಆ ಕನ್ಸೆಂಟ್ ಬೇಕಾಗುತ್ತೆ. ಈಗ ಒಂದು ವೇಳೆ ತನಿಖಾಧಿಕಾರಿಯವರೇ ಆ ಮಗುವನ್ನು ಈಗ ಹತ್ತಿರದ KMC ಅಥವಾ ಮಹಿಳಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಕೂಡ ಅಲ್ಲಿ ಮಹಿಳಾ ಸಿಬ್ಬಂದಿಗಳನ್ನೇ ಅವರೊಟ್ಟಿಗೆ ಕಳಿಸ್ಕೊಳ್ಬೇಕು, ಅವ್ರ ಯೂನಿಫಾರ್ಮ್ ಅಲ್ಲಿ ಇರಬಾರ್ದು. ಆ ನಂತರ ಈ ತನಿಖೆ ಸಂದರ್ಭ ಇನ್ನೊಂದು ವಿಶೇಷವಾಗಿ ಇಲ್ಲಿರುವುದು ಏನಂದ್ರೆ ಆ ಮಗುವಿನ ಹೇಳಿಕೆಯನ್ನು ಆದಷ್ಟು ಬೇಗ ನ್ಯಾಯಾಧೀಶರು ತಕೊಳ್ಳಿಕ್ಕಿದ್ದಾರೆ. ಈಗ ಒಂದು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಕೊಳ್ವಾ,
ಪ್ರಕರಣ ದಾಖಲಾದ ತಕ್ಷಣ ಏನ್ ಮಾಡ್ಬೇಕು, ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಒಂದು ರಿಕ್ಯೂಷನ್ ಕೊಡ್ಬೇಕು. ರಿಕ್ಯೂಷನ್ ಕೊಟ್ಟು ಆ ಮಗುವಿನ ಹೇಳಿಕೆಯನ್ನು ತನಿಖಾ ಇವರು ನ್ಯಾಯಾಧೀಶರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆ ಮಗುವಿನ ಹೇಳಿಕೆಯನ್ನು ಪಡಿಬೇಕು. ಆ ಸಂದರ್ಭ ಮಗುವಿನ ಪಾಲಕರು ಅಥವಾ ಮಗುವಿನ ಹಿತಾಸಕ್ತಿದಾರರು ಯಾರಾದ್ರೂ ಇದ್ರು ಅವರಿಗೆ ಇದ್ರು ಅವಕಾಶಗಳಿದೆ ಅಲ್ಲಿ. ಅದಕ್ಕಾಗಿ ತನಿಖೆ ಕೂಡ ಇಲ್ಲಿ ಸೂಕ್ಷ್ಮವಾಗಿ ನಡೆಯುತ್ತೆ. ಆ ನಂತರ ಎಲ್ಲಿ ಕೂಡ ಹೆಸರು ವಿಳಾಸ ಎಲ್ಲಿ ಕೂಡ ಅದನ್ನು ಅವರು ಡಿಸ್ಕ್ಲೋಸ್ ಮಾಡುವಾಗಿಲ್ಲ, ಮಾಧ್ಯಮದ ಮುಂದೆ ಡಿಸ್ಕ್ಲೋಸ್ ಮಾಡುವಾಗಿಲ್ಲ. ಆ ನಂತರ 60 ದಿವಸದೊಳಗೆ ದೋಷಾರೋಪಣ ಪಟ್ಟಿಯನ್ನು ಅವರು ಸಲ್ಲಿಸಬೇಕಾಗತ್ತೆ. ಹೀಗೆ ಅವರು ಕೂಡ ಈ ಪ್ರಕರಣವನ್ನು ಇಲ್ಲಿ ವಿಶೇಷವಾಗಿ ನಾನು ಉಡುಪಿಯಲ್ಲಿ ಒಬ್ಬ ಜಿಲ್ಲಾ ವಿಶೇಷ ಅಭಿಯೋಜಕನಾಗಿ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂದರೆ ತನಿಖಾಧಿಕಾರಿಗಳು ಪೊಲೀಸ್ ಇಲಾಖೆ ಕೂಡ ಈ ಪ್ರಕರಣದ ಬಗ್ಗೆ ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಂಡಿದೆ, ಗಂಭೀರವಾಗಿ ಇದು ತನಿಖೆ ನಡೆಸ್ತಾ ಇದ್ದಾರೆ. ಅದರಿಂದ ನಾವು ಬೇರೆ ಕಡೆಯೆಲ್ಲ ಕಂಪೇರ್ ಮಾಡಿದರೆ ನಾವು ಎಷ್ಟು ಶಿಕ್ಷೆ ಕೊಟ್ಟವರು ಉಡುಪಿ. ಈ ಉಡುಪಿಯ ಪ್ರಕರಣ ಏನಿದು? ಈಗ ಈಗಾಗಲೇ 2018 ಅಂತ್ಯಕ್ಕೆ ಇಲ್ಲಿ 125 ಪ್ರಕರಣ ಈಗಾಗಲೇ ಪ್ರಕರಣ ಇದೆ. 125 ಈಗ ಪ್ರೆಸೆಂಟ್ ಇದೆ. ಹಲವಾರು ಪ್ರಕರಣಗಳು ಈಗ ತನಿಖೆಗೆ ಬಾಕಿ ಇದೆ. ಹಾಗಾಗಿ ಈಗ ಎಷ್ಟು ಈಗ ಏನಾಗುತ್ತೆ ಅಂದರೆ ನಮ್ಮಗಿಂತಲೂ ಬೇರೆಯವರು ಇಲ್ಲಿ ವಲಸೆ ಬಂದವರ ಇಲ್ಲಿ ಆಗಿರೋದು ಜಾಸ್ತಿ ಅಂತ ಅನಿಸುತ್ತೆ. ಅಂದ್ರೆ ಯಾವ ಟೈಪ್ ಅಲ್ಲಿ ಈಗ ಏನಂದ್ರೆ ಎಲ್ಲೋ ಒಂದ್ ಕಡೆಯಿಂದ ಬೇರೆ ಕಡೆಯಿಂದ ಬರ್ತಾರೆ, ಅವರಿಗೆ ಕಾನೂನಿನ ಅನುಭವ ಇಲ್ಲ, ಕೂಲಿ ಕಾರ್ಮಿಕರಾಗಿ ಬರ್ತಾರೆ, ಎಲ್ಲೋ ಒಂದು ಟೆಂಟ್ಗಳಲ್ಲೆಲ್ಲ ಇರ್ತಾರೆ ಅಥವಾ ಏನೋ ಒಂದ್ ಕಡೆಯಲ್ಲಿ ಇರ್ತಾರೆ. ಅಲ್ಲಿ ಆ ಕಡೆಗಳಲ್ಲಿ ಎಲ್ಲೋ ಒಂದ್ ಕಡೆ ವಲಸಿಗರಿಂದ ಬಂದವರಿಂದ ಒಂದು ಸ್ವಲ್ಪ ಪ್ರಮಾಣ ಜಾಸ್ತಿ ಆಗಿದೆ ಅಂತ ನನಗೆ ಅನಿಸುತ್ತೆ. ಇನ್ನೊಂದ್ ಕಡೆ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಕಾನೂನಿನ ಅಜ್ಞಾನ ಅಂತ ಇರ್ಬೋದು. ಯಾಕಂದ್ರೆ ಈ ಪೋಕ್ಸೋ ಕಾಯ್ದೆ ಬಂದ್ರೆ ಮಾತ್ರ ಅಲ್ಲ, ಅದನ್ನು ಪರಿಣಾಮಕಾರಿಯಾಗಿ ಅದನ್ನು ನಾವು ಅಸ್ತಿತ್ವಕ್ಕೆ ತರಬೇಕಾಗತ್ತೆ. ಈಗ ಏನಾಗುತ್ತೆ, ಹಿಂದೆಲ್ಲ ಈ ಕಾಯ್ದೆ ಇರಲಿಲ್ಲ. ಈಗ ಏನಾಗಿದೆ, ಈ ಕಾಯ್ದೆ ಏನ್ ಹೇಳುತ್ತೆ ತಮ್ಗೆ ಗೊತ್ತಿರ್ಬೋದು, ಒಂದ್ ವೇಳೆ 12 ವರ್ಷದ ಮಗುವಿನ ಮೇಲೆ ಲೈಂಗಿಕ ಘೋರ ಲೈಂಗಿಕ ಅಲ್ಲೇ ಆದ್ರೆ ಮರಣದಂಡನೆ ಕೂಡ ಕೊಡ್ಬೋದು ಅಂತ ಈಗಾಗಲೇ ಬಿಲ್ ಪಾಸ್ ಆಗಿದೆ. ಅದಕ್ಕಾಗಿ ಯಾರು ಕೂಡ ತುಂಬಾ ಜಾಗೃತರಾಗಿರ್ಬೇಕು. ಈಗ ಏನಾಗಿದೆ ಅಂದ್ರೆ ಮಗುವಿನ ಹೇಳಿಕೆಯ ಮೇಲೆ ಕೆಲವೊಂದು ತೀರ್ಪುಗಳು ಬಂದದ್ದು ಕೂಡ ಇದೆ. ಮಗು ಒಂದು ವೇಳೆ ವೈದ್ಯಕೀಯ ವರದಿ ಇಲ್ಲ ಅಂತ ಇಟ್ಕೊಳ್ವ, ಅದು ನೆಗೆಟಿವ್ ಆಗಿದೆ. ಕೆಲವು ಸರಿ ಮಗುವಿನ ಮೇಲೆ ದೌರ್ಜನ್ಯ ಆಗಿ ತುಂಬಾ ದಿವಸ ಆಗಿರುತ್ತೆ. ಆ ನಂತರ ಅಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ರು ಕೂಡ ಅಲ್ಲಿ ಪಾಸಿಟಿವ್ ಆಗಿ ಬರುವುದಿಲ್ಲ, ಡಿಲೇ ಇರುವುದರಿಂದ. ಆ ಮಗು ಒಂದು ಒಂದೇ ಆ ಮಗು ಒಬ್ಳು ಬಂದು ಹೌದು ಸ್ವಾಮಿ ನಂಗೆ ಹೀಗೆ ಆಗಿದೆ ಅಂತ ನ್ಯಾಯಾಧೀಶರ ಮುಂದೆ ವಿಚಾರಣೆ ಸಂದರ್ಭ ಹೇಳಿದ್ರು ಸಾಕು ಅಂತ ಇದೆ. ಅದಕ್ಕಾಗಿ ಕಾನೂನು ಖಂಡಿತವಾಗಿ ತಪ್ಪಿದಸ್ಥರಿಗೆ ಶಿಕ್ಷೆ ಕೊಡಲಿಕ್ಕೆ ತಯಾರಾಗಿದೆ. ಖಂಡಿತವಾಗಿ ಇಲ್ಲಿ ಈ ಪ್ರಕರಣದಲ್ಲಿ ಆರೋಪಿಗಳು ಬಿಡುಗಡೆ ಆಗೋದು ತುಂಬಾ ಕಡಿಮೆ. ನಾನು ನೋಡಿದ ಮಟ್ಟಿಗೆ ನಾವು ಸರಿಯಾಗಿ ಮಗು ಯಾ ನಾನು ಆಗ್ಲೇ ಹೇಳಿದ್ದೇನೆ ನನಗೆ ನಿಜವಾಗಿ ಅನ್ಯಾಯ ಆಗಿದೆ ಅಂತ ಯಾವುದೇ ಮಗು ಬಂದು ನನಗೆ ನ್ಯಾಯ ಬೇಕು ಅಂತ ಕೇಳಿದ್ರೆ ಖಂಡಿತವಾಗಿ 100ಕ್ಕೆ 100ರಷ್ಟು ನ್ಯಾಯ ಸಿಗುತ್ತೆ. ಅದು ಬಾಲಕಿ ಆದ್ರೂ ಅಷ್ಟೇ, ಬಾಲಕ ಗೊತ್ತಿರಬಹುದು. ಈಗ ಇತ್ತೀಚೆಗೆ 21 ಫೋಕ್ಸ್ ಹೌದು 20 ಒಬ್ಬ ಪತ್ರಕರ್ತ ಎಂದು ಹೇಳಿಕೊಂಡ ಒಬ್ಬ ವ್ಯಕ್ತಿ 21 ಮಕ್ಕಳ ಹುಡುಗರ ಮೇಲೆ ದೌರ್ಜನ್ಯ ಮಾಡ್ತಾನೆ, ಅಲ್ಲೇ ಮಾಡ್ತಾನೆ. ಅದಕ್ಕಾಗಿ ಹುಡುಗಿಯರ ಮೇಲೆ ಆಗುತ್ತೆ ಅಂತ ನಾವು ಪರಿಬಡಿ ಇದು ಮಾಡುವಾಗಿಲ್ಲ. ಕೆಲವು ಸರಿ ಹುಡುಗರ ಮೇಲೆ ಮಾಡಿದ್ದು ಕೂಡ ಪ್ರಕರಣವನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಅದು ಸ್ವಲ್ಪ ಹಿಂದಿನ ಸಂದರ್ಭದಲ್ಲಿ ನಡೆದಿದ್ದು ಅಂತ ಆದ್ರೆ ಅಲ್ಲಿ ಒಂದು ರಿಪೋರ್ಟ್ಗಳು ನೆಗೆಟಿವ್ ಆಗಿ ಅಥವಾ ಪಾಸಿಟಿವ್ ಆಗಿ ಸಿಗ್ಲಿಲ್ಲ ಅಂತಾದಾಗ ಆ ಮಕ್ಕಳ ಹೇಳಿಕೆಗಳು ಕೂಡ ಸಾಕಾಗ್ತದೆ ಅಂತ ಸಾಕಾಗುತ್ತೆ. ನಾನು ಹೇಳ್ತೇನಲ್ಲ ಏನಂದ್ರೆ ಕೆಲವು ಸರಿ ಪ್ರಕರಣಗಳು ಕೆಲವೊಂದು ಕಾರಣದಿಂದ ಡಿಲೇ ಆಗಿ ಬರ್ಬೋದು, ಡಿಲೇ ಆಗ್ತದೆ. ಹೌದು ಹೌದು, ಮನೆಯವರಿಗೆ ಗೊತ್ತಾಗುವಾಗ ಲೇಟ್ ಆಗ್ತದೆ, ಸಮಯ ಮೀರಿ ಇರಬಹುದು. ಮಕ್ಕಳು ಹೆದರಿಕೊಳ್ಳುತ್ತಾರೆ. ಇಟ್ಸ್ ನಾಟ್ ಡಿಪೆಂಡೆಂಟ್ ಟು ದ ಕೇಸ್ ಆಫ್ ದ ಪ್ರಾಸಿಕ್ಯೂಷನ್. ಎಸ್ ಎಸ್ ಎಸ್. ಒಂದು ಕಾರಣ ಡಿಲೇ ಇದೆ ಎಂಬ ಕಾರಣಕ್ಕಾಗಿ ಆ ಕೇಸ್ ಅನ್ನು ನಿರಾಕರಿಸುವಾಗ ಇಲ್ಲ ನ್ಯಾಯಾಲಯ ಅಥವಾ ತನಿಖಾಧಿಕಾರಿಯವರು ಅದು ಡಿಲೇ ಇದೆ ಎಂಬ ಕಾರಣಕ್ಕಾಗಿ ತೆಗೆದುಕೊಳ್ಳೋದಕ್ಕೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಡಿಲೇ ಇದ್ರೂ ಕೂಡ ಅದೆಲ್ಲೋ ಒಂದು ಕಡೆ ಮೈನರ್ ಇದಾಗಿರುತ್ತೆ, ಲೂಪ್ ಹೋಲ್ಸ್ ಆಗಿರುತ್ತೆ. ಇನ್ ಕೇಸ್ ಎಲ್ಲೋ ಒಂದ್ ಕಡೆ ತನಿಖೆ ವೈಫಲ್ಯ ಇದ್ರೂ ಕೂಡ ಶಿಕ್ಷೆ ಕೊಡಬಹುದು, ಅಥವಾ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸ್ ಇದ್ರು ಕೂಡ ತನಿಖೆಯ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅನುಭವದ ಕೊರತೆ ಎಲ್ಲೋ ಒಂದ್ ಕಡೆ ನೆಗ್ಲಿಜೆನ್ಸ್ ಆಗಿದ್ರು ಕೂಡ ಅದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುತ್ತೆ ಕಾನೂನು. ಹಲವಾರು ತೀರ್ಪುಗಳು ಇವತ್ತು ಪೋಕ್ಸೋ ಕಾಯ್ದೆ ಪರವಾಗಿ ಬಂದದ್ದು ಹಲವಾರು ತೀರ್ಪುಗಳಿದೆ. ಅದಕ್ಕಾಗಿ ಯಾರು ಕೂಡ ನಾನು ಪದೇ ಪದೇ ಹೇಳೋದಿಷ್ಟೇ, ಕಾನೂನು ಬಲಿಷ್ಠವಾಗಿದೆ, 100%
ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಈ ನಾವು ಏನು ಈಗ ನಾವೀಗ ನಾವೆಲ್ಲ ಇವತ್ತು ಇಲ್ಲಿ ಇದ್ದೇವೆ, ನಮ್ಗೆ ಗೊತ್ತಿಲ್ಲ ನಮ್ಮ ಅಕ್ಕ ತಂಗಿಯರು ಅಥವಾ ನಮ್ಮ ಮಕ್ಕಳು ಹೊರಗೆ ಸೇಫ್ ಆಗಿದ್ದಾರೆ ಅಂತ ನಮ್ಮ ಭ್ರಮೆ ಆಗಿರ್ಬೋದು. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ನಾವು ನಮ್ಮ ಮಕ್ಕಳನ್ನು ಎಲ್ಲ ಒಂದು ಕಾಲದಲ್ಲಿ ಕೂಡು ಕುಟುಂಬ ಇತ್ತು, ಒಂದು ಮನೆಯಲ್ಲಿ ತುಂಬ ಜನ ಇದ್ರು, ಹೌದು, ಅಜ್ಜಿ ಮಾವ ಅವರು ಇವರಂತ ತುಂಬ ಜನ ಇದ್ರು. ಈಗ ಆ ಸ್ಥಿತಿ ಇಲ್ಲ. ಈಗ ಈಗಿನ ಪರಿಸ್ಥಿತಿ ಹೇಗಿದೆ, ಈಗ ತಂದೆ ತಾಯಿ ಒಂದು ಮಗು ಅಥವಾ ಎರಡು ಮಗು ಅಷ್ಟೇ. ಹೌದು. ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಮಗು ಇವತ್ತು ತಂದೆ ತಾಯಿ ಬರುವಾಗ ಸಂಜೆ ಆಗುತ್ತೆ, ಮಗು ಯಾರದೋ ಒಂದು ಕಸ್ಟಡಿಯಲ್ಲಿ ಇರ್ತಾರೆ, ಮಗು ಏನು ಮಾಡ್ತದೆ ಹೇಗಿರ್ತದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಈ ಸಂದರ್ಭ ಇಂಥ ಸಂದರ್ಭವನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಮತ್ತೆ ಇನ್ನೊಂದು ಏನಂದ್ರೆ, ಇವತ್ತು ಮಕ್ಕಳು ಬ್ಯಾಗ್ ಹಾಕೊಂಡು ಮನೆಯಿಂದ ಶಾಲೆಗೆ ಹೊರಟಿದ್ದಾರಂತ ಶಾಲೆಗೆ ಕಾಲೇಜಿಗೆ ಹೋಗ್ತಾರೆ ಅಂತ ನಾವು ಪರಿಭವಿಸಬಾರ್ದು. ಅದು ಸಭ್ರಮೆ ಆಗಿರುತ್ತೆ. ಹಾ, ಇಷ್ಟೋ ಸರಿ. ನಾವೇನಂದ್ರೆ ಮಕ್ಕಳ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ಎಷ್ಟೋ ಸರಿ ಏನಾಗಿದೆ, ಒಂದು ಒಂದು ಹತ್ತಿರದ ಒಂದು 10th class ಹುಡುಗಿ ಮೈಸೂರಿಗೆ ಪ್ರವಾಸಕ್ಕೆ ಹೋಗ್ಬೇಕಿತ್ತು. ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ತಾಯಿ ಕಳಿಸ್ಕೊಡ್ತಾರೆ ಪ್ರವಾಸಕ್ಕೆ. 7 ಗಂಟೆಗೆ ಶಾಲೆಯಿಂದ ಫೋನ್, ಶಾಲೆ ಹೇಳ್ತಾರೆ, ಏನು ಶಾಲೆ ಅಧ್ಯಾಪಕರು ಫೋನ್ ಮಾಡಿ ಹೇಳ್ತಾರೆ ಮನೆಗೆ, ಅಮ್ಮ ನಿಮ್ಮ ಮಗಳಿಗೆ ಪ್ರವಾಸಕ್ಕೆ ಅಂತ ನೀವು ಹಣ ಕೊಟ್ಟಿದ್ದೀರಾ, ಪ್ರವಾಸಕ್ಕೆ ಬರಲಿಲ್ಲ. ತಾಯಿ ಹೇಳ್ತಾರೆ, ನಾನಿಲ್ಲ ಕಡಿತನಕ ಶಕ ಇದು ಶಾಲೆ ಕಡಿತನಕ ಬಿಟ್ಟಿದ್ದೇನೆ ಅಂತ. ಆ ಹುಡುಗಿ ಯಾರ್ದೋ ಮನೆಯಲ್ಲಿ 12 ಗಂಟೆ ರಾತ್ರಿಗೆ ಇರ್ತಾಳೆ. ನಾನು ಅದಕ್ಕೆ ಹೇಳೋದು, ಇವತ್ತು ನಾವು ಹುಟ್ಟಿಸಿದ ಮಾತ್ರಕ್ಕೆ ಅಪ್ಪ ಆಗಲ್ಲ, ಎತ್ತ ಮಾತ್ರಕ್ಕೆ ತಾಯಿ ಆಗಲ್ಲ. ನಮ್ಮ ಜವಾಬ್ದಾರಿಯನ್ನು ನಾವು ಅರಿತುಕೊಳ್ಳಬೇಕು. ಎಕ್ಸಾಕ್ಟ್ಲಿ. ಇಲ್ಲದಿದ್ರೆ ನಾಳೆ ಒಂದು ದಿನ ಪಶ್ಚಾತ್ತಾಪ ಪಡುವಂತ ದಿನ ದೂರ ಇಲ್ಲ. ಖಂಡಿತ. ಈಗ ನೊಂದ ಬಾಲಕಿಗೆ ಅಥವಾ ನೊಂದ ಬಾಲಕನಿಗಾಗಿರ್ಬೋದು, ಯಾರಿಗೆ ಆಗಿರ್ಬೋದು, ಆ ನೊಂದಿರುವಂಥ ಒಂದು ಮಕ್ಕಳಿಗೆ ಈ ತನಿಖೆಯ ಸಂದರ್ಭದಲ್ಲಿ ಅಥವಾ ನ್ಯಾಯಾಲಯದ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಏನಾದರೂ ವಿಶೇಷ ಸೌಲಭ್ಯಗಳು ಅಂತ ಏನಾದರೂ ಇದೆಯಾ? ಇದೆ, ಖಂಡಿತ ಇದೆ. ನಾನು ಆಗಲೇ ಹೇಳಿದ್ದೇನೆ, ಏನಂದರೆ ಇದು ಮಕ್ಕಳ ಸ್ನೇಹಿ ಕಾಯಿದೆ. ನ್ಯಾಯಾಧೀಶರು ಕೂಡ ಮಕ್ಕಳ ಸ್ನೇಹಿಯಾಗಿ ವರ್ತನೆ ಮಾಡಬೇಕಾಗುತ್ತೆ. ಅಭಿಯೋಜನೆಯು ಅವರು ಕೂಡ ಮಕ್ಕಳ ಸ್ನೇಹಿಯಾಗಿ ವರ್ತಿಸಬೇಕಾಗುತ್ತೆ. ಆರೋಪಿ ಪರ ವಕೀಲರು ಕೂಡ ಮಗುವಿನ ಒಬ್ಬ ಸ್ನೇಹಿಯಾಗಿ ವರ್ತಿಸಬೇಕಾಗುತ್ತೆ. ಅದೇ ರೀತಿ ತನಿಖಾಧಿಕಾರಿಯವರು ಕೂಡ ಮಗುವಿಗೆ ಎಲ್ಲಿ ಕೂಡ ವಿಚಾರಣೆ ಸಂದರ್ಭ ನೋವಾಗಲಿ ಅಥವಾ ಏನಾದರೂ ಅವರ ಚಾರಿತ್ರೆಯ ಬಗ್ಗೆ ಎಲ್ಲಿ ಕೂಡ ಅವರು ಪ್ರಶ್ನಿಸುವಾಗಿಲ್ಲ. ಅದೇ ರೀತಿ ಕೆಲವೊಂದು ಪ್ರಕರಣ ನಾನು ನೋಡಿದ ಮಟ್ಟಿಗೆ ಕೆಲವೊಂದು ಕೇಸ್ ಬಿದ್ದು ಹೋಗುತ್ತೆ. ಯಾಕೆ ಇವತ್ತು ನಾವು ಅದರ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ, ಒಂದು ಸರಿ ತಂದೆನೇ ಅತ್ಯಾಚಾರ ಮಾಡ್ತಾನೆ ಮಗುವಿನ ಮೇಲೆ. 10th class ಹುಡುಗಿ ಅತ್ಯಾಚಾರ ಆಗುತ್ತೆ, ಅನಂತರ ವಿಚಾರಣೆಗೆ ಬರುತ್ತೆ. ವಿಚಾರಣೆ ಬಂದಾಗ ತಂದೆ ತಾಯಿ ಅಜ್ಜಿ ಎಲ್ಲ ಬರ್ತಾರೆ, ತಂದೆ ಎಲ್ಲ ತಾಯಿ ಅಜ್ಜಿ ಆ ಹುಡುಗಿಯ ಗೆಳತಿ ಎಲ್ಲ ಬರ್ತಾರೆ, ಆ ಹುಡುಗಿ ಕೂಡ ಬರ್ತಾಳೆ. ನಾನು ಕೇಳ್ತೇನೆ, ಸರ್ ನನ್ನ ಗಂಡ ಅಂಥವನಲ್ಲ, ಸರ್ ನನ್ನ ಗಂಡ ಅಂಥವನಲ್ಲ, ಇಲ್ಲಮ್ಮ ನಿನ್ನ ಪೊಲೀಸ್ನವ್ರು ಮಾಡಿದಂಥ ತನಿಖೆಯ ಪ್ರಕಾರ ಗಂಡನ ಮೇಲೆ ಗಂಭೀರವಾದಂಥ ಆರೋಪ ಇದೆ, ಅವನು ಈ ಮಗುವಿನ ಮೇಲೆ ದೌರ್ಜನ್ಯ ನಡೆಸಿದ್ದಾನೆ ಅಂತ ಇದೆ. ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ ನನ್ನ ಗಂಡ ಅಂಥವನಲ್ಲ. ಆ ಮಗು ಕೂಡ ಹೇಳ್ತಾನೆ, ಇಲ್ಲ ಸರ್ ಅಪ್ಪ ಹಾಗೆ ಮಾಡಲಿಲ್ಲ. ಅಯ್ಯೋ. ಆದರೆ ನ್ಯಾಯಾಧೀಶರು ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಕ್ಲಿಯರ್ ಹೇಳಿದೆ. ಸರ್ ನಾನೊಂದು ಸತ್ಯ ಹೇಳ್ತೇನೆ ಸರ್, ನಾನು ಸತ್ಯ ಹೇಳಿದರೆ ನನ್ನ ಗಂಡನಿಗೆ ಶಿಕ್ಷೆ ಆಗುತ್ತಂತೆ ಸರ್. ಯಾರೋ ಹೇಳಿದರು 14 ವರ್ಷ ಶಿಕ್ಷೆ ಆಗುತ್ತಂತೆ. ಸುಳ್ಳು ಹೇಳಿದರೆ ನನ್ನ ಗಂಡನ ತಮ್ಮಂದಿರು ಅಣ್ಣಂದಿರೆಲ್ಲ ಮಗುವಿನ ಅಕೌಂಟಿಗೆ 1,00,000 ಆಗ್ತಾರೆ. ಓ ಗಾಡ್. ಓಕೆ ಓಕೆ, ದಿಸ್ ಇಸ್ ಅ ಪ್ರಾಬ್ಲಮ್. ನನಗೆ 3 ಜನ ಹೆಣ್ಮಕ್ಳು ಸರ್, ನಾನು BD ಕಟ್ತಾ ಇದ್ದೇನೆ, ಏನು ಮಾಡಬೇಕು ಅಂತ ನೋಡಿ, ಇಂಥ ಪರಿಸ್ಥಿತಿಗಳಿದೆ. ಎಕ್ಸಾಕ್ಟ್ಲಿ, ಕರೆಕ್ಟ್. ಇದು ತುಂಬ ನೋವಿನ ವಿಷಯ, ಆದರೂ ನಾವು ಬಿಡಲಿಲ್ಲ ಕೋರ್ಟಲ್ಲಿ. ಅವ್ರು ಏನು ಹೇಳಿದರೂ ಕೂಡ ಅದಕ್ಕೆ ನಾವು ಮನ್ನಣೆ ಕೊಡಲ್ಲ. ನಮಗೇನಂದರೆ ತಪ್ಪಿದಷ್ಟು ಶಿಕ್ಷೆ ಆಗಬೇಕು, ನಿರಪರಾಧಿವರೆಗೆ ಬರಬೇಕು. ಕರೆಕ್ಟ್. ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡಿಸುವಲ್ಲಿ ನಾವು ಇದು ಮಾಡಲ್ಲ. ಎಲ್ಲಿ ಅವನ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರ ಇದ್ದರೆ ಖಂಡಿತವಾಗಿ ಅವನ ಶಿಕ್ಷೆಗೆ ಕಟಿಬದ್ಧ ನಾವಿರ್ತೇವೆ, ಅದರಲ್ಲಿ ಅನುಮಾನವೇ ಬೇಡ. ಇವನು ಉಡುಪಿಗೆ, ರಾಜ್ಯದಲ್ಲಿ ಉಡುಪಿ ಜಿಲ್ಲಾ ವಿಶೇಷ ನ್ಯಾಯಾಲಯಕ್ಕೆ ತನ್ನದೇ ಆದಂಥ
ತನ್ನದೇ ಆದಂತ ಒಂದು ಗೌರವ ಇದೆ. ಎಕ್ಸಾಕ್ಟ್ಲಿ. ಮತ್ತೆ ಎಲ್ಲಿ ಕೂಡ ನ್ಯಾಯ ಬೇಡಿ ಬಂದವರು ಎಲ್ಲಿ ಕೂಡ ನ್ಯಾಯ ಇಲ್ಲದೆ ವಾಪಸ್ ಹೋದ ಇತಿಹಾಸ ಇಲ್ಲ, ವಿಶೇಷವಾಗಿ ಪೋಕ್ಸೋ ಕಾಯ್ದೆಯಲ್ಲಿ. ಖಂಡಿತ. ಯಾಕಂದ್ರೆ ನಮ್ದು ಇಷ್ಟೇ, ಯಾರು ಅಪರಾಧ ಮಾಡಿದಾನ ಅವನಿಗೆ ಶಿಕ್ಷೆ ಆಗ್ಬೇಕು. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಸೊ ಒಂದು ಪೋಕ್ಸೋ ಕಾಯ್ದೆ ಅನ್ನುವಂಥದ್ದು ಬಹುಶಃ ಒಂದು ರೀತಿಯಾಗಿ ಒಂದು ಸಾಗರದಂತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅನೇಕ ವಿಚಾರಗಳು ಇದರ ಒಳಗಡೆ ಅಡಗಿರುವಂಥದ್ದು ನಾವು ನೋಡಿದ್ದೇವೆ. ಸೊ ಅತಿ ಕಿರಿಯ ಒಬ್ಬ ವಕೀಲ, ಅತಿ ಕಿರಿಯ ಪೋಕ್ಸೋದ ಜಿಲ್ಲಾ ವಿಶೇಷ ಸರ್ಕಾರಿ ಅಭಿಯೋಜಕರು ನೀವು. ಇಷ್ಟು ತನಕ ನಿಮ್ಮ ಒಂದು ಸಮಯವನ್ನು ನಮಗೋಸ್ಕರ ನೀಡಿದ್ರಿ, ಪೋಕ್ಸೋದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ರಿ, ಅಭಿನಂದನೆಗಳು ಸರ್ ನಿಮಗೆ. ನಮ್ಮ ಉದ್ದೇಶ ಇಷ್ಟೇ, ಮಕ್ಕಳ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ, ಅದು ನಾವು ತಡಿಬೇಕು. ನಾವೆಲ್ಲರೂ ನಮ್ಮ ಸಮಾಜದ ನಮ್ಮ ಮೇಲೆ ಜವಾಬ್ದಾರಿ ದೊಡ್ಡದಿದೆ. ಖಂಡಿತ ಖಂಡಿತ. ಯಾಕಂದರೆ ಅದು ಈ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಏನೂ ಗೊತ್ತಿಲ್ಲದ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇವತ್ತು ನಾನು ನಿಮ್ಮ ಈ ಮಾಧ್ಯಮದ ಮೂಲಕ ಒಂದು ಹೇಳುವುದಿಷ್ಟೇ, ಸಮಾಜ ಘಾತುಕ ಶಕ್ತಿಗಳು ಮಕ್ಕಳ ಬದುಕನ್ನು ಹಾಳುಗೆಡುತ್ತಾ ಇದೆ. ನಾವು ಕಟ್ಟುವಂಥ ಕೆಲಸ ಮಾಡಬೇಕು, ಅವರ ಬದುಕಿಗೆ ಬೆಂಕಿಡುವಂಥ ಕೆಲಸ ಮಾಡಬೇಕು ಆಗ್ತಾ ಇದೆ. ನಾವು ದೀಪ ಹಚ್ಚುವಂಥ ಕೆಲಸ ಮಾಡಬೇಕು. ಖಂಡಿತ ಖಂಡಿತ. ಯಾಕಂದರೆ ಇಂಥ ಪ್ರಕರಣಗಳು ಎಲ್ಲಿಯಾದರೂ ಕೂಡ ನಾವು ಅದರ ಬಗ್ಗೆ ಖಂಡಿತವಾಗಿ ಹೋರಾಟ ಮಾಡಬೇಕು. ಕಟ್ಟ ಕಡೆಯದಾಗಿ ಅವರಿಗೆ ಆರೋಪಿಗೆ ಶಿಕ್ಷೆ ಆಗುವವರೆಗೆ ನಾವು ಹೋರಾಟ ಮಾಡಬೇಕು. ಉಡುಪಿ ಜಿಲ್ಲೆಯನ್ನು ನಾವು ಪೋಕ್ಸೋ ಮುಕ್ತವಾಗಿ ನಾವು ಮಾಡಬೇಕು, ನಮ್ಮ ಉದ್ದೇಶ ಅಷ್ಟೇ. ಎಸ್, ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ದರ್ಪಣ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಅತಿಥಿಗಳೊಂದಿಗೆ ಮತ್ತಷ್ಟು ವಿಚಾರಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ದೈಜಿವರ್ಲ್ಡ್ 24x7. ನಮಸ್ಕಾರ.